ರಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡಿದೆ ಹಲವಾರು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ನಿಮ್ಮ ಹಣಕಾಸಿನಲ್ಲಿದ್ದಂಥ ಅಪ್ಸಕಲ್ಸೆ ನೋಡು ಅದು ಕೂಡ ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ವಲ್ಪ ಫಾಲೋ ಮಾಡಿ ಒಂದೆರಡು ತಿಂಗಳು ಫಾಲೋ ಮಾಡಿದಾಗಲೇ ನಿಮಗೆ ಅದರ ರಿಸಲ್ಟ್ ಬರಲಿ ಗೊತ್ತಾಗುತ್ತೆ ಒಂದು ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ ಒಂದು ವೇಳೆ ಬ್ಯಾಡ್ ರಿಸಲ್ಟ್ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಅಲ್ವಾ ಬ್ಯಾಡ್ ರಿಸಲ್ಟ್ ಬಂತು ತಿಳ್ಕೊಂಡು ಸೊ ಕೂಡಲೇ ಅದನ್ನು ಕ್ಲೋಸ್ ಮಾಡಿ ಓಕೆನಾ ರೈಟ್ ಯಾಕಂದರೆ ನಿಮ್ಮ ಝೋನ್ ಅದು ಸರಿಯಾಗಿಲ್ಲ ಅಂತಾಯ್ತು ರೈಟಾ ಇಲ್ಲೋ ಹಣಕಾಸನ್ನು ಇಡ್ತೀರ ಹಾಗೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಮನೆಯಲ್ಲಿ ನಿಮಗೆ ಸಂಬಂಧಪಟ್ಟಂಥ ಝೋನ್ ಸಿಗುವುದೇ ಇಲ್ಲ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸೌತ್ ವೆಸ್ಟ್ ಸಿಗೋಲ್ಲ ಕೆಲವರಿಗೆ ಈಸ್ಟ್ ಸಿಗಲ್ಲ ಕೆಲವರಿಗೆ ಅಲ್ವ ಆಗೇನು ಮಾಡಬೇಕು ನೀವೆಲ್ಲಿ ರೂಮಲ್ಲಿ ಮಲಗ್ತೀರಾ ಆ ರೂಮಿನ ಆ ಝೋನನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ರೂಮಿನ ಅದು ಆ ದಿಕ್ಕನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಸೊ ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಇಂಡಿಕೇಶನ್ ರೈಟ್ ಆ ಸ್ವಾರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ವಿಶೇಷವಾಗಿ ನಾಗರ ಪಂಚಮಿ ಬರ್ತಾ ಈಗ ಅಲ್ವಾ ನಾಳೆ ಒಂದು ದಿವಸ ನಾಳೆದು ನಾಗರ ಪಂಚಮಿ ಶುಕ್ರವಾರ ದಿವಸ ಸೊ ಯಾಕೆ ನಾಗನಾರಾಧನೆ ಮಾಡಬೇಕು ಅದನ್ನು ನಾಗನಾರಾಧನೆ ಮಾಡಿದೆ ಏನಪ್ಪ ಆಗುತ್ತೆ ಅಲ್ವಾ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಬಟ್ ಇದೆಲ್ಲ ಶಾಸ್ತ್ರೀಯವಾಗಿ ಇರಲ್ಲ ಜ್ಯೋತಿಷ್ಯವಾಗಿರುತ್ತೆ ರೈಟ್ ತಾನೇ ನಾನು ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯಕ್ಕೆ ಮತ್ತೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಹೇಳ್ತೇನೆ ನಿಮಗೆ ಸೊ ಯಾಕೆ ಬೇಕು ನಮಗೆ ಅಂತ ಬಟ್ ಶಾಸ್ತ್ರೀಯವಾಗಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅದನ್ನು ಇಲ್ಲಿ ಅಂತ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಬೇಕಾಗಿಲ್ಲ ನಮಗೆ ಈಗ ಸದ್ಯದ ಮಟ್ಟಿಗೆ ಅದನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಲವಾರು ಚಾನಲ್ಗಳಲ್ಲೆಲ್ಲೆಲ್ಲ ಅದರ ಬಗ್ಗೆ ಮಾತಾಡ್ತಾರೆ ಸ್ವಲ್ಪ ತಿಳ್ಕೊಂಡು ಅದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಏನೇ ಮಾತಾಡಿದ್ರು ಕೂಡ ಅದು ಜ್ಯೋತಿಷ್ಯದ ಇರ್ತದೆ ರೈಟ್ ತಾನೆ ಓಕೆ ಜ್ಯೋತಿಷ್ಯ ಲೆವೆಲಲ್ಲೇ ಅದು ಹೋಗ್ತಾ ಇರ್ತದೆ ಅದರ ಬಗ್ಗೆ ಅದು ಒಳ್ಳೆಯದು ಕೆಟ್ಟದು ಯಾಕೆ ಬೇಕು ು ಯಾಕೆ ಬೇಡ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಕೂಡ ಒಂದು ಹಣಕಾಸನ್ನು ಕೊಡುವಂತಹ ಒಂದು ಪಾರ್ಟ್ ಆಗಿರ್ತದೆ ನಾಗನ ಆರಾಧನೆ ನಾಗರ ಪಂಚಮಿ ನಾಗನ ಸೇವೆ ಇದೆಲ್ಲವೂ ಕೂಡ ಹಣಕಾಸನ್ನು ಕೊಡುವಂತಹ ಒಂದು ಪಾರ್ಟ್ ಆಗಿರುತ್ತೆ ಅದು ಹೇಗೆ ಹಣಕಾಸನ್ನು ಕೊಡುತ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ಜಸ್ಟ್ ಒಂದು ಕರೆ ಇದೆ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಮ್ಯಾಮ್ ಯಾರು ಮಾತಾಡ್ತಿದ್ರಮ್ಮ ಮೇಲಿಂದ ನಾನು ಚಿಕ್ಕನಾಯಿಪಳ್ಳಿಯಿಂದ ರಂಗಿತಮ್ಮ ಹುಬ್ಬಳ್ಳ ಮಾತಾಡ್ತಾ ಇರೋದು ಸರಿಮ್ಮ ಹೇಳಿಮ್ಮ ತಿಳ್ಕೊಬೇಕು ಇಲ್ಲ ಗುರಿಗಳ ನಾನು ನಿಮ್ಮ ಜ್ಯೋತಿಷ ಕ್ಲಾಸಿಗೆ ನಾನು ಸೇರ್ಕೊಂಡಿದ್ದೇನೆ ಗುಡ್ ಸರಿ 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 ಹದಿನಾಲ್ಕನೇ ಕ್ಲಾಸ್ನ ಮುಗಿಸಿ ಇವತ್ತು ಹದಿನೈದು ಇದೆ ಆದ್ರೆ ನನಗೆ ಏನೂ ಜ್ಯೋತಿಷ್ಯದಲ್ಲಿ ಗಂಟನೆ ಗೊತ್ತಿದೆ ಗುರಿ ನಿಮ್ಮ ಕ್ಲಾಸಿಗೆ ಸೇರ್ಕೊಂಡಾಗ ನನಗೆ ಎಲ್ಲಾ ಈಗ ಆ ಅನುಭವ ತಿ ಇದೆಲ್ಲಾ ರೀತಿಯಲ್ಲೂ ನಮಗೆ ತಿಳಿಸ್ತಾ ಇದ್ದಾರ ಗ್ರಹಗಳು ಗೋಚಾರ ಫಲಗಳು ಎಲ್ಲ ಕಾಲನ ವೇಸ್ಟ್ ಮಾಡ್ತಿದ್ದೆ ಆ ನಿಮ್ಮ ಜ್ಯೋತಿಷ ಕ್ಲಾಸ ಸೇರ್ಕೊಂಡಾಗ ನಮ್ಗೆ ತುಂಬಾ ತುಂಬಾ ಬುದ್ಧಿ ಬೆಳವಣಿಗೆ ಆಗ್ತಾ ಇದೆ ಎಲ್ಲಾರು ಜ್ಯೋತಿಷ್ಯ ಶಾಸ್ತ್ರ ಸೇರ್ಕೊಂಡ್ರೆ ಎಲ್ಲಾ ಅವರ ಎಲ್ಲಾ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದ್ರಿಂದ ನನಗೆ ತುಂಬಾ ನಿಮ್ಗೆ ಸೇರಿಸಿ ತುಂಬಾ ಒಳ್ಳೇದ್ ಮಾಡಿದ್ರು ಅಂತ ಅನಿಸ್ತಾ ಇದೆ ನನ್ ಪಾಲನ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ ಈಗ ಸೇರ್ಕೊಂಡಾಗ ನಿಮ್ ಕ್ಲಾಸು ಮತ್ತೆ ರಿವಿಜನ್ ಮಾಡ್ಕೊಳೋದು ಮತ್ತೆ ನಾನು ನೀವ್ ಕಲ್ಸಿರೋ ಪಾಠನ ಕೇಳ್ಕೊಳ್ಳೋದು ಎಲ್ಲಾದ್ರಲ್ಲೂ ನಾನು ಸ್ವಲ್ಪ ಹೊಸದು ಆದ್ರೂ ನಾನು ಕಲಿತಾ ಇದ್ದೀನಿ ತುಂಬ ಧನ್ಯವಾದಮ್ಮ ಕಲ್ತ್ಕೊಳ್ಳಲಿಕ್ಕೆ ಹಾಗೆಯೇ ಪ್ರಯತ್ನ ಮಾಡಿ ಈಗ ಹದಿನೈದು ದಿನ ಆಗಿದೆ ರಾಶಿಗಳ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಕ್ಲಾಸಲ್ಲಿ ಸೊ ಇನ್ನು ಮುಂದೆ ಬಂದು ಭಾವಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ಆನಂತರ ಪ್ರಿಡಿಕ್ಷನ್ ಲೆವೆಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೇವೆ ನಾವು ಸಾಧಾರಣ ಒಂದು ತಿಂಗಳಿಂದ ನಲವತ್ತೈದು ದಿನಗಳವರೆಗೆ ಕ್ಲಾಸ್ ಇರುತ್ತಮ್ಮ ನಾನು ಇಷ್ಟಂತೂ ನಿಮಗೆ ಗ್ಯಾರಂಟಿ ಕೊಡಬಲ್ಲೆ ಯಾವುದೇ ಒಂದು ಜಾತಕವನ್ನು ಕೆಲವೇ ಸೆಕೆಂಡುಗಳಲ್ಲಿ ಅದರಲ್ಲಿ ಸಮಸ್ಯೆ ಉಂಟು ಒಳ್ಳೆದುಂಟು ಅಥವಾ ಅವರು ಯಾಕೆ ಬಂದಿದ್ದಾರೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಇದನ್ನು ಕೆಲವೇ ಸೆಕೆಂಡ್ ಒಂದು ಹದಿನೈದು ಸೆಕೆಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಜಾತಕ ಏನು ಅಥವಾ ಜಾತಕ ಯಾರು ತಂದಿದ್ದಾರೆ ಅವರ ಸಮಸ್ಯೆ ಅದು ಗೊತ್ತಿಲ್ಲ

ಮನಸ್ಸಿನಲ್ಲಿ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಾನು ಅವರು ಈಗ ಚಿಕ್ಕನಾಟ್ನಲ್ಲಿ ಹೇಳಿರೋದ್ರಿಂದ ಬೀರೂರಿಗೆ ಬಂದಿಲ್ಲ ನಾನ್ ಬೀರೂರ್ ಅನ್ನೋದು ವಾಸ ಬಂದು ರೆಡಿ ಮಾಡ್ತೀನಿ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಅವ್ರಿಗೆ ಬರಕ್ ಹಾಕ್ತಾ ಸರಿ ಅದರಿಂದ ನೀವು ವಾಸ್ತುನಲ್ಲೂ ಚೆನ್ನಾಗಿ ನಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ಸರಿ ಮಾ ಓಕೆ ಒಳ್ಳೊಳ್ಳೆ ಕಮೆಂಟ್ಸ್ ಅನ್ನ ಕೊಟ್ಟಿದೀರಾ ಲಲಿತಮ್ಮ ಸೊ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಓಕೆನಾ ರೈಟ್ ಒಳ್ಳೇದಾಗ್ಲಿಮ್ಮೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸೊ ಇದು ನಮ್ಮ ಜ್ಯೋತಿಷ ಕ್ಲಾಸ್ ಅಂತ ಹೇಳ್ತೇನೆ ಜ್ಯೋತಿಷ ಗೆ ಯಾರೆಲ್ಲ ಸೇರ್ಕೊಳ್ತಿರೋ ಅವ್ರಿಗೆ ಥರ್ಟಿ ಟು ಫೋರ್ಟಿ ಫೈವ್ ಡೇಸ್ ಅಲ್ಲಿ ಬೇಸಿಕ್ ಲೆವೆಲ್ ಇಂದ ಓಕೆ ನಕ್ಷತ್ರಗಳಿಂದ ಹಿಡಿದು ಅವ್ರಿಗೆ ಪ್ರಿಡಿಕ್ಷನ್ ಮಾಡುವಷ್ಟರ ಲೆವೆಲ್ಗೆ ನಾವು ತಂದು ನಿಲ್ಲಿಸ್ತಾ ಇದನ್ನ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಏಳನೇ ಬ್ಯಾಚ್ ನಡೀತಾ ಉಂಟು ಈಗ ನಲ್ವತ್ತು ಮಂದಿ ಕಲಿತಾ ಇದ್ದಾರೆ ಆಲ್ರೆಡಿ ಸೊ ಯಾರಿಗೆಲ್ಲ ತುಂಬಾ ಕಡಿಮೆ ಖರ್ಚಲ್ಲಿ ತುಂಬಾ ಕಡಿಮೆ ಫೀಸ್ ತಗೊಂಡು ನಾನು ಕಲಿಸ್ತಾ ಇದ್ದೇನೆ ದಯವಿಟ್ಟು ಯಾರಿಗಾದ್ರೂ ಜ್ಯೋತಿಷ್ ಇಂಟ್ರೆಸ್ಟ್ ಆಗಿರೋದು ಬಂದು ನಮ್ಮ ಜೊತೆ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ನೀವು ಯಾವ ನಿಮಗೆ ನಿ ಒಬ್ಬ ಮನೆಯಲ್ಲಿ ಒಬ್ಬರು ಕಲ್ತೇನೇ ಸಾಕು ನಿಮ್ಗೇನೇ ಗೊತ್ತಾಗುತ್ತೆ ನಿಮ್ಮ ಮಕ್ಕಳ ಜಾತಕೇನು ನಿಮ್ಮ ಜಾತಕೇನು ನೀವೇನು ಮಾಡಬೇಕು ಏನು ಮಾಡಬಾರ್ದು ಯಾವ ದಶಾಭುಕ್ತಿ ನಡೀತಾ ಉಂಟು ಯಾವ ಏಜ್ ಸಿರೀಸ್ ನಡೀತಾ ಉಂಟು ಏನು ಘಟನೆಗಳು ಘಟಿಸ್ಬೋದು ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ರೈಟ ಸೊ ಇದು ನನ್ನ ಬಹಳ ನನ್ನ ಒಂದು ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಅವ್ರದೆಲ್ಲ ಒಂದು ಅನುಭವ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರ್ತಾರೆ ಎಲ್ಲ ತುಂಬ ಜನ ಪ್ರೊಫೆಷ್ನಲ್ ಆಗಿದ್ದಾರೆ ತುಂಬ ಜನ ಅತ್ಯುತ್ತಮ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡ್ತಾರೆ ಅದರಲ್ಲಿ ಕೆಲವರು ಹೇಗಿದ್ದಾರೆ ಅಂದರೆ ಅವರಿಗೆ ಜಾತಕನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಫೋನ್ ಕಾಲ್ ಅಷ್ಟೇ ನೀವು ಫೋನ್ ಮಾಡಿದ್ರೇ ಸಾಕು ನಿಮ್ಮ ವಾಯ್ಸನ್ನು ಗ್ರಹಿಸಿಕೊಂಡು ಹೇಳಿಬಿಡ್ತಾರೆ ನಿಮಗೆ ಇಂಥ ಸಮಸ್ಯೆ ಉಂಟು ನಿನ್ನ ಮನೆಯಲ್ಲಿ ಇಂಥ ಇಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಹೀಗೆ ಹೀಗೆ ಮಾಡ್ಕೊ ಅಂತ ಅಷ್ಟು ಟ್ಯಾಲೆಂಟೆಡ್ ವ್ಯಕ್ತಿಗಳು ನನ್ನ ಜೊತೆ ಇದ್ದಾರೆ ರೈಟಾ ಓಕೆ ನನಗೆ ಒಂಥರ ಹೆಮ್ಮೆ ಅದು ಅವ್ರು ನಮ್ಮ ಜೊತೆ ಕಲ್ತ್ಕೊಂಡು ಆ ರೀತಿ ಮಾಡ್ತಾರೆ ಅಂತ ಓಕೆ ರೈಟಾಗಿ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬೇಡಿ ಬಹಳ ಕಡಿಮೆ ಚಾರ್ಜನ್ನು ಇಟ್ಟುಕೊಂಡು ನಾನು ನಾನು ಕಲಿಸ್ತಾ ಇದ್ದೇನೆ ಸೊ ಅದರ ರೆಕಾರ್ಡಿಂಗ್ ಕೂಡ ಕೊಡ್ತೀನಿ ನಾನು ಆ ರೆಕಾರ್ಡಿಂಗನ್ನು ಕೂಡ ಯಾ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ನೀವು ನೋಡ್ತಾ ಹೋಗ್ಬೋದು ಭಾಳ ಚೆನ್ನಾಗಿರ್ತದೆ ಅದೇ ರೀತಿ ಪ್ರತಿ ಕ್ಲಾಸಲ್ಲಿ ಕೂಡ ಹೊಸ ಹೊಸ ಟೆಕ್ನಿಕನ್ನು ನಾನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಫಸ್ಟ್ ಕ್ಲಾಸಲ್ಲಿರುವಂಥ ಟೆಕ್ನಿಕ್ ಈ ಕ್ಲಾಸಲ್ಲಿರಲ್ಲ ಬೇರೆಯೇ ಇರ್ತದೆ ರೈಟ್ ತಾನೇ ಈ ರೀತಿ ಬೇರೆ ಬೇರೆ ಟೆಕ್ನಿಕನ್ನು ಉಪಯೋಗ ಮಾಡಿ ಏನಂದರೆ ಅಕ್ಯುರೇಟ್ ಪ್ರಿಡಿಕ್ಷನ್ ಬೇಕು ಅಕ್ಯುರೇಟಂದು ಸೊಲ್ಯೂಷನ್ ಬೇಕು ಅಷ್ಟೇ ಬೇರೆ ಏನಿಲ್ಲ ಮುಗಿತಲ್ಲಿಗೆ ಓಕೆನಾ ಸೊ ಅದಕ್ಕೋಸ್ಕರ ಯಾರಾದರೂ ಜಾತಕವನ್ನು ಕೆಲವೇ ಸೆಕೆಂಡುಗಳಲ್ಲಿ ನಿಮಗೆ ನೋಡಿ ಅವರು ಯಾಕೆ ಬಂದಿದ್ದಾರೆ ಎಂಬುದನ್ನು ಗ್ರಹಿಸುವಷ್ಟು ಕೆಪೇಬ ನಿಮ್ಮಲ್ಲಿ ಇರಬೇಕು ಅದಕ್ಕೋಸ್ಕರ ನಾವು ಅಷ್ಟು ಪ್ರಯತ್ನ ಮಾಡೋದನ್ನ ಕಲಿಸ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವ್ರು ಖಂಡಿತ ನಮ್ಮ ಜೊತೆ ಸೇರ್ಕೊಳ್ಬೋದು ನನ್ನ ನಂಬರ್ ಇಲ್ಲಿ ಫ್ಲಾಶ್ ಆಗ್ತಾ ಉಂಟು ಆ ನಂಬರ್ಗೆ ಕರೆ ಮಾಡಿ ಮಾತಾಡಿ ನನ್ನ ಜೊತೆಗೆ ಓಕೆನಾ ತುಂಬ ಚೆನ್ನಾಗಿತ್ತು ಓಕೆ ಸೊ ನಾಗರ ಪಂಚಮಿ ಬರ್ತಾ ಉಂಟು ಏನಪ್ಪ ನಾಗರ ಪಂಚಮಿ ಅಂದರೆ ಯಾಕೆ ನಾವು ನಾಗನ ಸೇವೆಯನ್ನು ಮಾಡಬೇಕು ಯಾಕೆ ಹೋಗಬೇಕು ಸೊ ಅದರ ವಿಶೇಷತೆ ಏನು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ಸ್ವೀಕಾರ ಮಾಡೋಣ ಹಲೋ ಹಲೋ ಹಾಂ ನಮಸ್ತೆ ಅಮ್ಮ

ಹಾ ಮಗನ ಮಗಾನ ಮಾತನಾಡ್ತೇತ್ರ ತಿಂಗಳ ಸರಿ ಏನ್ ತಿಳ್ಕೋಬೇಕಮ್ಮ ನೀವೇ ಹೇಳಿ ಪ್ರಶ್ನೆ ಮಾಡಿಮ್ಮ ಏನು ಯಾವ್ದ್ರ ಬಗ್ಗೆ ತಿಳ್ಕೊಬೇಕಮ್ಮ ಪ್ರಶ್ನೆ ಮಾಡಿ ಈಗ ದುಬೈ ಎಲ್ಲಿದ್ದೇನೆ ಸರ್ ಮದುವೆ ಬಗ್ಗೆ ಕೇಳ್ಲಿಕ್ಕೆ ಇತ್ತು ಇವತ್ರ ಏನಾದ್ರು ಉಂಟಾ ಹ್ಞೂ ಹ್ಞೂ ಸರಿ ಓಕೆ ನೋಡಿ ಅವನಿಗೆ ದಶೆ ನಡೀತಾ ಉಂಟಮ ಈಗ ಸದ್ಯದ ಮಟ್ಟಿಗೆ ಏನು ಚಂದ್ರ ಮದುವೆ ಮಾಡಿಸ್ತಾನ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಮ್ಮ ಚಂದ್ರ ಹಾಂ ಚಂದ್ರ ಮದುವೆ ಮಾಡಿಸುವಂಥ ಮೂಡಲ್ಲಿ ಇಲ್ಲ ಆತ ಆತ ಕೆಲಸ ಚೇಂಜ್ ಮಾಡಿಸುವಂಥ ಮೂಡಲ್ಲಿದ್ದಾನೆ ಕೆಲಸ ಚೇಂಜ್ ಮಾಡ್ತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಅಂತ ಇಂಡಿಕೇಶನ್ ಇದೆಯಮ್ಮ ಅದಕ್ಕೆ ಬೇಕ ಅದಕ್ಕೆ ಬೇಕಾಗಿ ಅವರು ಖಂಡಿತ ಪ್ರಯತ್ನ ಮಾಡ್ಬೋದಮ್ಮ ಈಗ ಅವರಿಗೆ ಮೂವತ್ತ ಮೂರು ರನ್ನಿಂಗ್ ಆಗ್ತೊಂಡು ಏನು ಮೂವತ್ತ ಮೂರರಲ್ಲಿ ಮದುವೆ ಆಗುತ್ತೆ ಜಸ್ಟ್ ಹೇಳಿಕೊಡ್ತೀನಮ್ಮ ಇಪ್ಪತ್ತ ಒಂಬತ್ತು ಮೂವತ್ತು ಮೂವತ್ತು ಮೂವತ್ತೆರಡು ಮೂರು ಜಸ್ಟ್ ಜಸ್ಟ್ ವೆಯ್ಟ್ 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 ಓಕೆ ಹಾಂ ಇದರಲ್ಲಿ ಏನಾಗುತ್ತೆ ಸಪ್ತಮದಲ್ಲಿ ಶನಿ ಮತ್ತು ಈಗ ಏನಾಗುತ್ತೆ ಥಾಟ್ಸ್ ಅಂತೂ ಬಂದಿರ್ತದೆ ಮದುವೆ ವಿಚಾರದಲ್ಲಿ ಮದುವೆ ಆಗೋಣ ಮದುವೆ ಆಗೋಣ ಅಂತ ಅಂತೂ ಬಂದಿರ್ತದೆ ಬಟ್ ಸ್ವಲ್ಪ ಕಠಿಣತೆ ಯಾಕಂದರೆ ಸ್ವಲ್ಪ ಡಿಲೇ ಆಗುತ್ತೆ ಅಂದ ಇಂಡಿಕೇಷನ್ ಇದೆ ಆದರೂ ಕೂಡ ನಾನು ನೋಡಿದ ಪ್ರಕಾರ ಸಪ್ತಮದಲ್ಲಿ ಶನಿ ಇರುವವರಿಗೆ ಮೂವತ್ತ ಮೂರು ಮತ್ತು ಮೂವತ್ನಾಲ್ಕರಲ್ಲಿ ಮದುವೆ ಆಗಿದ್ದನ್ನು ನೋಡಿದ್ದೇನೆ ಅದಕ್ಕೋಸ್ಕರ ನೀವು ಖಂಡಿತ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿಮ್ಮ ದಶಾಭುಕ್ತಿ ಏನು ಹೇಳುತ್ತೆ ದಶ ದಶೆಯ ಪ್ರಕಾರ ಕೆಲಸ ಚೇಂಜ್ ಆಗುತ್ತೆ ಅಂದ್ರೆ ಇಂಡಿಕೇಷನ್ ಇದೆ ಖಂಡಿತ ಕೆಲಸದಲ್ಲಿ ಅವ್ರಿಗೆ ಚೇಂಜಸ್ ಮಾಡ್ಕೊಳ್ಬೋದು ಅಥವಾ ಪ್ರಯಾಣ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಟ್ ಏಜ್ ಸಿರೀಸ್ ಏನು ಹೇಳ್ತಾ ಉಂಟು ಅವ್ರಿಗೆ ಮದುವೆ ಯೋಗ ಬಂದು ನಿಂತಿದೆ ಸ್ವಲ್ಪ ಹಾರ್ಡ್ ಇದೆ ಅಂದರೆ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಈಗ ಈ ಒಂದು ಆಗಸ್ಟಿಂದ ಬರುವ ಆಗಸ್ಟ್ ಒಳಗಡೆ ಕೂಡ ಮದುವೆ ಆಗುವಂಥ ಒಂದು ಯೋಗ ಭಾಗ್ಯ ಈ ಜಾತಕದಲ್ಲಿ ಉಂಟಮ್ಮ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ ತಾಯಿ ಓಕೆನಾ ಅವರು ಇಲ್ಲವೇ ಇಲ್ಲ ಮಾರೆ ಲೈನಲ್ಲೇ ಇಲ್ಲ ಏನು ಮಾಡಿದಾರೋ ಅಲ್ವಾ ಪ್ರಶ್ನೆ ಉತ್ತರ ಕೇಳಿಸ್ಕೊಂಡಿದ್ದಾರೋ ಇಲ್ವೋ ಒಂದು ಗೊತ್ತಿಲ್ಲ ಅಂತ ಪರಿಸ್ಥಿತಿ ಓಕೆ ಎನಿವೆ ಸೊ ಏನಾಗುತ್ತೆ ನಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಎರಡನೇ ಮನೆ ನಿಮಗೆ ನಿನ್ನೆ ಹೇಳಿದೆ ಎರಡನೇ ಮನೆ ಹಣವನ್ನು ಕೊಡುವಂಥದ್ದು ಮತ್ತೊಂದು ಲಾಭಸ್ಥಾನ ಅಂತ ಉಂಟು ಲಾಭಸ್ಥಾನ ಅದು ಕೂಡ ಹಣವನ್ನು ಕೊಡುವಂಥದ್ದು ಎರಡನೇ ಮನೆ ಅಧಿಪತಿ ಬಂದು ಶುಕ್ರ ಶುಕ್ರ ಹಣ ಕೊಡ್ತಾನೆ ಶುಕ್ರ ಲಗ್ಸುರಿ ಕೊಡ್ತಾನೆ ಶುಕ್ರ ಫ್ಲೆಕ್ಸಿಬಿಲಿಟಿ ಕೊಡ್ತಾನೆ ಶುಕ್ರ ಕಂಫರ್ಟನ್ನು ಕೊಡ್ತಾನೆ ಶುಕ್ರ ಎಲ್ಲ ರೀತಿಯ ಸುಖವನ್ನು ಶುಕ್ರ ಕೊಡ್ತಾನೆ ರೈಟ್ ತಾನೆ ಓಕೆ ಶುಕ್ರ ಭೌತಿಕ ಸುಖವನ್ನು ಶುಕ್ರ ಕೊಡ್ತಾನೆ ಅಷ್ಟೇ ಓಕೆ ನಾ ಇಂಟರ್ನಲ್ ಸುಖವನ್ನು ಯಾರು ಕೊಡ್ತಾರೆ ಗುರು ಕೊಡ್ತಾನೆ ಇಂಟರ್ನಲ್ ಆಗಿ ಬರುವಂಥ ಖುಷಿ ಏನುಂಟು ಸುಖ ಏನುಂಟು ಅದನ್ನು ಗುರು ಕೊಡ್ತಾನೆ ಭೌತಿಕ ರೀತಿಯ ಸುಖ ಏನಿದ್ರು ಕೂಡ ಬಾಹ್ಯ ಜಗತ್ತಿನ ಸುಖ ಏನಿದ್ರು ಕೂಡ ಅದನ್ನು ಶುಕ್ರ ಕೊಡ್ತಾನೆ ಹಣಕಾಸು ಸಮೇತ ಶುಕ್ರ ಮತ್ತು ಚಂದ್ರನಿಂದಲೇ ನಮಗೆ ಬರಬೇಕಾಗುತ್ತೆ ರೈಟ್ ಇದೊಂದು ವಿಷಯ ಇನ್ನೊಂದು ವಿಷಯ ಏನಂದ್ರೆ ಅದರಲ್ಲಿ ಲಾಭಸ್ಥಾನ ಅಂತ ಇದೆ ಲಾಭಸ್ಥಾನ ಅಂದ್ರೆ ಜಾತಕದ ಹನ್ನೊಂದನೇ ಮನೆ ಅದನ್ನು ಇಲೆವೆಂತ್ ಹೌಸ್ ಅಂತ ಕರಿತೇವೆ ಲಾಭಸ್ಥಾನ ಅಂತ ಕರಿತೇವೆ ಗುರು ಹಿರಿಯರ ಜಾಗ ಅಂತ ಕರಿತೇವೆ ನಮಗಿಂತ ಮೊದಲೇ ಹುಟ್ಟಿದವರಂತ ಕರಿತೇವೆ ದೊಡ್ಡವರು ಅಂತ ಕರಿತೇವೆ ಅಥವಾ ಅಲ್ವಾ ಆ ಜಾಗ ಆ ಜಾಗವನ್ನು ಲಾಭಸ್ಥಾನ ಅಂತ ಕರಿತೇವೆ ಲಾಭಸ್ಥಾನ ಅದರ ಅಧಿಪತ್ಯ ಬಂದು ಅದು ಲಾಭವನ್ನ ಕೊಡುವಂತದ್ದು ಯಾವುದೇ ಒಂದು ಕೆಲಸ ಮಾಡಿದಾಗ ಅದರ ಮುಖಾಂತರ ಲಾಭ ಬರುವಂತದ್ದು ನಿಮ್ಮ ಲಾಭ ಸ್ಥಾನ ಜಾತಕದ ಹನ್ನೊಂದನೇ ಮನೆ ಅದರ ಅಧಿಪತಿ ಬಂದು ಯಾರು ರಾಹು ರಾಹು ಅಂದ್ರೇನು ಅದೇ ನಾಗದೇವರು ರೈಟ್ ತಾನೇ ನಾಗದೇವರು ಅದಕ್ಕೇ ಹೇಳೋದು ನಾಗದೇವರ ಸೇವೆಯನ್ನು ಮಾಡಿದಾಗ ಅಲ್ವಾ ನಾಗರ ಪಂಚಮಿ ದಿವಸ ಹೋಗಿ ಹಾಲೆರಿದಾಗ ಅಥವಾ ಯಾವಾಗಲೂ ಕೂಡ ನಾಗನ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಧನ ನಿಮ್ಮ ಲಾಭ ಸ್ಥಾನ ಏನುಂಟು ಸುಸ್ಥಿತಿಯಲ್ಲಿರುತ್ತೆ ಲಾಭ ಚೆನ್ನಾಗೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆಲ್ಲ ಈ ಲಾಜಿಕ್ ಗೊತ್ತಿರಲ್ಲ ಅದಕ್ಕೋಸ್ಕರ ಕೆಲವರೆಲ್ಲ ಅದರಲ್ಲಿ ಹೋಗಲಿಕ್ಕೆ ಇಷ್ಟಪಡಲ್ಲ ಅದು ಗೊತ್ತಿಲ್ಲ ನನಗೆ ಬಟ್ ಏನೇ ಇದ್ರು ಕೂಡ ಯಾವಾಗ ಯಾವಾಗೆಲ್ಲ ನೀವು ಒಂದು ನಾಗನ ಸೇವೆ ಮಾಡ್ತೀರಾ ಅಥವಾ ನಿಮ್ಮ ಕುಟುಂಬದ ಮೂಲ ನಾಗನಲ್ಲಿಗೆ ಹೋಗ್ತೀರಾ ಅಥವಾ ಅಲ್ಲಿ ಹೋಗಿ ಹಾಲು ಎರಿತೀರಾ ಪಂಚಮಿ ದಿವಸ ನೀವು ನೀವೇನು ಬೇಕಾದರೂ ಮಾಡ್ತೀರಾ ಬಟ್ ಅಲ್ಲಿ ನಾಗ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ ಯಾವಾಗ ನಾಗ ಸ್ಯಾಟಿಸ್ಫೈಡ್ ಆದ ನಿಮ್ಮ ಜಾತಕದ ರಾಹು ಸ್ಯಾಟಿಸ್ಫೈಡ್ ಆದ ರಾಹು ಸ್ಯಾಟಿಸ್ಫೈಡ್ ಆದಾಗ ಏನಾಗುತ್ತೆ ನಿಮ್ಮ ಜಾತಕದ ಹನ್ನೊಂದನೇ ಮನೆ ಅಲ್ಲಿ ಏನು ನೆಗೆಟಿವಿಟಿ ಬರಬೇಕು ಅದು ಕಳೆದುಕೊಳ್ಳುತ್ತೆ ಅದರ ಮುಖಾಂತರ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಲಾಜಿಕ್ ಅಂತ ಹೇಳಿದೆ ರೈಟ್ ತಾನೆ ಇನ್ನೇನಾಗುತ್ತೆ ಹೇಳ್ಕೊಡ್ತಾನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೋಣ ಹಲೋ ಹಲೋ

ಹೌದು ಸರಿ ಮ್ಯಾಮ್ ಅವನಿಗೆ ಶುಕ್ರದಶೆ ನಡೀತಾ ಉಂಟಲ್ಲ ಮ್ಯಾಗ ಶುಕ್ರದಶೆ ಸ್ಟಾರ್ಟ್ ಆಗಿದೆ ಈಗ ಅವನಿಗೆ ಶುಕ್ರ ನೋಡಿ ನಾನು ನಿನ್ನೆ ನಿನ್ನೆ ಕೂಡ ಹೇಳಿದೆ ಮೊನ್ನೆ ಕೂಡ ಹೇಳಿದೆ ಯಾರಿಗೆಲ್ಲ ಮಕ್ಕಳಿಗೆ ಶುಕ್ರದಶೆ ಸ್ಟಾರ್ಟ್ ಆಗಿದೆ ಅವರನ್ನು ಸ್ವಲ್ಪ ಸ್ವಲ್ಪ ಟ್ರೀಟ್ ಮಾಡಬೇಕಾಗುತ್ತೆ ಅವರ ಹಿಂದೆ ಇರಬೇಕಾಗುತ್ತೆ ಇಲ್ಲಾಂದರೆ ಓದಿನಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂದರೆ ಅವ್ರಿಗೇನು ಗೊತ್ತಾ ಯಾವುದು ಕೂಡ ಬೇಡ ಎಲ್ಲ ಲಕ್ಸುರಿ ಬೇಕು ಕೂತ್ಕೊಂಡಲ್ಲೇ ಬರಬೇಕು ಆಲಸ್ಯ ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿ ಇರ್ತದಮ್ಮ ಅದಕ್ಕೆ ಅವರನ್ನು ಪುಷ್ ಮಾಡಬೇಕಾಗಿರೋದು ಅದು ನಿಮ್ಮ ಕೆಲಸಮ್ಮ ಅಷ್ಟಂತೂ ನೀವು ಮಾಡಲಿಕ್ಕೆ ಅಂತ ಇಟ್ಕೊಳ್ತೇನೆ ಮಾಡಿ ಮಾಡಿಮ್ಮ ಆಗ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಏನಾಗುತ್ತೆ ಪಂಚಮದಲ್ಲಿ ಬಂದು ಶನಿ ಸೇರಿಕೊಂಡಿದ್ದಾನೆ ಪಂಚಮಾಧಿಪತಿ ಲಗ್ನದಲ್ಲಿ ಗುರುವಿನ ದೃಷ್ಟಿಗೊಳಗಾಗಿದ್ದಾನೆ ಸೊ ಏನಾಗುತ್ತೆ ಆಲಸ್ಯ ಅಂತೂ ಇರುತ್ತೆ ಓದುವಾಗ ಬಟ್ ಎಲ್ಲೊಂದು ಕಡೆ ನೀವು ಪುಷ್ ಮಾಡಿದಾಗ ಖಂಡಿತವಾಗಿಯೂ ಆ ಒಂದು ಆ ಏನು ಅವನ ಎಜುಕೇಷನ್ ವಿಚಾರದಲ್ಲಿ ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನಾಗುತ್ತೆ ಶುಕ್ರ ಏನು ಮಾಡ್ತಾನೆ ಆರನೇ ಮನೆಯಲ್ಲಿದ್ದಾನೆ ಸಿಕ್ಸ್ತ್ ಹೌಸಲ್ಲಿ ಶುಕ್ರ ಇದ್ದಾನೆ ಆತ ನಕ್ಷತ್ರದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಮ್ಮ ಈ ಜಾತಕ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಜಾತಕ ಅಂತ ಹೇಳ್ಬೋದು ಯಾಕಂದರೆ ಶುಕ್ರ ಇರುವುದು ಕೇತುವಿನ ನಕ್ಷತ್ರ ನಕ್ಷತ್ರಾಧಿಪತಿ ಬಂದು ಅಷ್ಟಮದಲ್ಲಿದ್ದಾನೆ ಸಡನ್ ಸಡನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟಮ್ಮ ಸ್ವಲ್ಪ ಕ್ಯಾರ್ ತಗೊಳ್ಳಿ ಗಣಪತಿ ಟೆಂಪಲ್ಗೆ ಹೋಗಿ ಮಂಗಳವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಆನಂತರ ಈ ಮೊಬೈಲ್ ಅಂತ ಏನು ಅದನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಲಿಕ್ಕೆ ಹೇಳಿ ಅವನೆಲ್ಲ ಯೂಸ್ ಮಾಡ್ತಾಯಿದೆ ಅದನ್ನು ಕಡಿಮೆ ಯೂಸ್ ಮಾಡಲಿಕ್ಕೆ ಹೇಳಿ ಆನಂತರ ಅವನನ್ನು ಮಲಗಿಸುವಾಗ ಸ್ವಲ್ಪ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ಕೂತ್ಕೊಳ್ಳುವಂತೆ ಪ್ರಯತ್ನ ಮಾಡಿಸಿ ಒಳ್ಳೇದ ಯಾಕೆ ಗೊತ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಶುಕ್ರನ ಮೇಲೆ ಆಗಲಿ ಅಥವಾ ಕೇತುವಿನ ಆಗಲಿ ಗುರುವಿನ ದೃಷ್ಟಿ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಈಗಷ್ಟೇ ಸ್ಟಾರ್ಟ್ ಆಗಿದೆ ಯಾವುದು ಶುಕ್ರ ದಶೆ ಓಕೆ ಅಲ್ಲಿ ಕೇತು ಕೆಲಸ ಮಾಡುವುದರಿಂದ ಕೇತು ಯಾವತ್ತೂ ನೋಡಿದ್ರು ಕೂಡ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನಮ್ಮ ಸ್ವಲ್ಪ ಕೇರ್ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತದ ಅಷ್ಟೊಂದು ಮಾಡಿ ಬಾಕಿ ಎಲ್ಲ ಸರಿ ಇರ್ತದಮ್ಮ ಓಕೆನಾ ಧನ್ಯವಾದ ಸರಿ ಅಮ್ಮ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಇಲ್ಲಾಂದರೆ ಇದು ಖಂಡಿತವಾಗಿ ನಿಮಗೆ ಆರೋಗ್ಯದಲ್ಲಿ ಬಹಳ ಡೆಪ್ಪಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಉಂಟು ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಲ್ಲ ವರ್ಕ್ ಆಗುತ್ತೆ ಓಕೆ ರೈಟ್ ಹೀಗೇನು ಮಾಡೋಣ ನಾಗನ ಸೇವೆ ಮಾಡೋದ್ರ ಮುಖಾಂತರ ಏನಾಗುತ್ತೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಅಲ್ಲೂ ಅರ್ಥ ಮಾಡ್ಕೊಳ್ಳಿದ್ದಾನೆ ಇಲ್ಲ ಏನಾಗುತ್ತೆ ಗೊತ್ತಾ ಈಗ ತುಂಬ ಜನ ವರ್ಷಕ್ಕೆ ಒಮ್ಮೆ ಮಾತ್ರ ನಾಗರ ಪಂಚಮಿಗೆ ಅವರ ಮೂಲ ನಾಗ ನಲ್ಲಿಗೆ ಹೋಗ್ತಾರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವಾಗ ನೀವು ನಿಮ್ಮ ಕುಟುಂಬಕ್ಕೆ ಒಂದು ಮೂಲ ನಾಗ ಅಂತ ಇರುತ್ತಲ್ವ ಅದು ನಿಮಗೆ ಯಾರ ಕಡೆಯಿಂದ ಬರುತ್ತೆ ನೋಡ್ಕೊಳ್ಳಿ ಅದು ನನಗಂತೂ ಗೊತ್ತಿರಲ್ಲ ಯಾರ ಕಡೆಯಿಂದ ಬರ್ತದೆ ಒಂದು ಮೂಲ ನಾಗ ಅಂತ ಅಲ್ವಾ ಕ ಹಲವಾರು ಕಡೆ ಅದನ್ನು ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ಅವರ ಒಂದು ಕುಟುಂಬಕ್ಕೆ ಇರ್ತದೆ ಕೆಲವರಿಗೆ ನೋಡಿರ್ತಿಲ್ಲ ಕೋಟ್ಯಾನ್ ಮೂಲಸ್ಥಾನ ಸನಿಲ್ ಮೂಲಸ್ಥಾನ ಇಂಥದ್ದೆಲ್ಲ ಇರ್ತದೆ ಅದು ಕೂಡ ಓಕೆನೇ ಅದು ಕೂಡ ಓಕೆನೇ ನಿಮ್ಮ ಕುಟುಂಬದ ನಾಗ ನಾಗದೇವರಂತೇನುಂಟು ಅದು ಕೂಡ ಓಕೆನೇ ಯಾವಾಗ ನೀವು ನಿಮ್ಮ ಕುಟುಂಬದಿಂದ ಗುರು ಹಿರಿಯರು ಆಚರಣೆ ಮಾಡಿಕೊಂಡು ಬಂದಿರುವಂತಹ ನಾಗದೇವರ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತೀರ ಮಿರಕ್ಕಲಾದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಮಿರಕ್ಕಲ್ ಒಂದು ಮಿರಕ್ಕಲ್ ಸೃಷ್ಟಿಯಾಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆಯ ರೀತಿಯ ರಿಸಲ್ಟನ್ನು ಪಡ್ಕೊಳ್ತೀವಿ ಯಾಕೆ ಹಾಗೆ ಯಾಕಂದರೆ ಗುರು ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಂತಹ ಆ ಒಂದು ನಾಗದೇವರ ಸನ್ನಿಧಿಗೆ ನೀವು ಹೋದಾಗ ಏನಾಗುತ್ತೆ ಗುರು ಹಿರಿಯರ ಗುರು ಹಿರಿಯರು ಒಂದು ಎನರ್ಜಿಯಲ್ಲಿ ಇದ್ದೇ ಇರ್ತದೆ ಮೊದಲು ಯಾಕಂದರೆ ಅವರೇ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು ಅವರೇ ಅದಕ್ಕೆ ಹಾಲೆರಿತಾ ಬಂದಿರುವಂಥದ್ದು ಇಷ್ಟವರೆ ಕೂಡ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿದಾಗ ಗುರು ಹಿರಿಯರ ಆಶೀರ್ವಾದ ಒಂದು ಲೆಕ್ಕಕ್ಕೆ ನಿಮ್ಮ ಪಾಲಿಗೆ ಬಲಿಕೆ ಸ್ಟಾರ್ಟ್ ಆಗುತ್ತೆ ಈಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ ನಿಮಗೆ ಎರಡನೇದಾಗಿ ಅಲ್ವಾ ಸೆಕೆಂಡ್ ಏನಾಗುತ್ತೆ ನಿಮಗೆ ಅಲ್ಲಿ ಯಾವಾಗ ಗುರು ಹಿರಿಯರು ಪೂಜೆ ಮಾಡೋ ಅಂದರೆ ಅದು ಸ್ಟೇಬಲ್ ಆಗಿರುವಂಥದ್ದು ಸ್ಟೇಬಲ್ ಆಗಿರುವಂಥದ್ದು ಯಾವುದು ಹೆಚ್ಚಾಗಿ ಸ್ಟೇಬಲ್ಗೆ ಬರುವಂಥ ಗ್ರಹ ಯಾವುದು ಸೂರ್ಯ ರೈಟ್ ತಾನೇ ಸೂರ್ಯ ಸೂರ್ಯನ ಎನರ್ಜಿ ಅನ್ನೋದು ಜನರೇಟ್ ಸೂರ್ಯನ ಎನರ್ಜಿ ಏನುಂಟು ಅದು ಎನ್ಹೆನ್ಸ್ ಆಗುತ್ತೆ ಸೂರ್ಯನ ಎನರ್ಜಿ ನಿಮ್ಮ ಜಾತಕದಲ್ಲಿ ಸಮೇತ ಸೂರ್ಯನ ಎನರ್ಜಿ ಎನ್ಹೆನ್ಸ್ ಆಗುತ್ತೆ ಸೂರ್ಯ ಒಬ್ಬ ಸರಿಯಾದ್ರೆ ಸಾಕು ಅಂದರೆ ರವಿ ಒಬ್ಬ ಸರಿಯಾದ್ರೆನೆ ಸಾಕು ಬೇರೆಲ್ಲ ಪ್ಲಾನೆಟ್ಸ್ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಯಾಕಂದ್ರೆ ರವಿ ಅಂದ್ರೇನು ರವಿ ಅಂದರೆ ಶಕ್ತಿಯ ಮೂಲ ಆತನಿಂದಲೇ ಎಲ್ಲಾ ಪ್ಲಾನೆಟ್ಸ್ ಕೂಡ ಶಕ್ತಿಗೆ ಹೋಗಬೇಕಾಗುತ್ತೆ ಎಲ್ಲ ಜಿ ಎಲ್ಲ ರೀತಿಯಲ್ಲಿ ಕೂಡ ಜಲಾಚಾರಗಳಿರ್ಬೋದು ಎಲ್ಲ ಜೀವನಾಡಿಗಳಿರ್ಬೋದು ಅಥವಾ ಪ್ರಪಂಚನೇ ನಡೆಯುವುದಾದ್ರ ಮುಖಾಂತರ ಅದಕ್ಕೋಸ್ಕರ ಏನಾಗುತ್ತೆ ಯಾವಾಗ ಸೂರ್ಯನ ಒಂದು ಬಲಾಬಲಗಳ ಸೂರ್ಯ ಬಲಾಬಲಗಳನ್ನು ಪಡ್ಕೊಳ್ತಾನೆ ಆಗ ನಿಮ್ಮ ಜಾತಕದ ಹಲವಾರು ದೋಷಗಳು ತನ್ನಿಂದಾನೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ನಿಮ್ಮ ಕುಟುಂಬಸ್ಥರ ನಿಮ್ಮ ಕುಟುಂಬದ ಮೂಲ ನಾಗನಲ್ಲಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡೋದು ನಾವು ವರ್ಷಕ್ಕೆ ಒಮ್ಮೆ ಹೋಗ್ತೇವೆ ನಾನು ಹೇಳೋದಾದರೆ ಸಂಕ್ರಾಂತಿ ದಿವಸ ಮೂರು ತಿಂಗಳಿಗೆ ಒಮ್ಮೆ ಆದರೂ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಾಗ ಏನಾಗುತ್ತೆ ಗುರು ಹಿರಿಯರ ಆಶೀರ್ವಾದ ಅಂತೂ ಬಂದೆ ಗುರು ಹಿರಿಯರ ಆಶೀರ್ವಾದ ಬಂದಾಗ ಏನಾಗುತ್ತೆ ನಿಮ್ಮ ಇಲೆವೆಂತ್ ಹೌಸ್ ಕೆಲಸ ಮಾಡ್ತಲ್ವ ಈಗ ನಿಮ್ಮ ಇಲೆವೆಂತ್ ಹೌಸ್ ಕೆಲಸ ಮಾಡ್ತು ಆನಂತರ ಗುರು ಹಿರಿಯರು ಆಗಿ ಹೋದವರು ಆಗಿ ಹೋದವರು ಅಂದರೆ ಅವರು ಈಗ ಇಲ್ಲ ಪಂಚತತ್ವಗಳಲ್ಲಿ ಲೀನವಾಗಿ ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಜಾತಕದ ಎಂಟನೇ ಮನೆ ಅಂದರೆ ಅಷ್ಟಮದ ಭಾವ ರೈಟ್ ತೆ ಸೊ ಆ ಭಾವ ಸಮೇತ ಕ್ಲೆನ್ಸಿಂಗ್ ಆಗುತ್ತೆ ಅವರ ಆಶೀರ್ವಾದ ದೊರೆಯುತ್ತದೆ ಎಂಟನೇ ಮನೆ ಕ್ಲೆನ್ಸಿಂಗ್ ಆಯಿತು ಹನ್ನೊಂದನೇ ಮನೆ ಕ್ಲೆನ್ಸಿಂಗ್ ಆಯಿತು ಆನಂತರ ನಿಮಗೆ ರವಿ ಎನರ್ಜಿ ಏನುಂಟು ಅದು ಎನ್ಹೆನ್ಸ್ ಆಯಿತು ಆನಂತರ ನಿಮ್ಮ ಹನ್ನೊಂದೇ ಮನೆಯಿಂದ ಬರತಕ್ಕಂಥ ಪ್ರಾಬ್ಲಮ್ ಅದು ದೂರ ಆಯ್ತು ಈಗ ಹಣಕಾಸು ಬರಬೇಕು ತಾನೆ ಹಣಕಾಸು ಬರುತ್ತೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಏನು ಲಾಭ ಬರಬೇಕು ಅದು ಬರುತ್ತೆ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಉಂಟು ಅದು ಬರುತ್ತೆ ಅದರಲ್ಲಿ ಏನು ಅಪ್ಸ್ಟಕಲ್ಸ್ ಉಂಟು ಅದು ದೂರ ಆಗುತ್ತೆ ಎಲ್ಲ ದೂರ ಎಷ್ಟು ಲಾಭ ಇದೆಯಲ್ವಾ ಅಲ್ವಾ ನಮಗೆ ಗೊತ್ತೇ ಅಲ್ವಾ ನಮ್ಮ ಗುರು ಹಿರಿಯರು ಸುಮ್ಮ ಸುಮ್ಮನೆ ಅಂತ ಹೇಳಿರೋದಿಲ್ಲ ನಾಗನ ಸೇವೆ ಮಾಡಿ ಅಂತ ಏನಾದರೂ ಲಾಜಿಕ್ ಇದ್ದೇ ಹೇಳಿರ್ತಾರೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ಇದನ್ನು ಹೇಳಿರ್ತಾರೆ ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ಜ್ಯೋತಿಷ್ ಜ್ಯೋತಿಷ್ಗಳಿಗೆ ಹೋದಾಗ ನಾಗದೋಷ 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 ಅಲ್ವಾ ಹೆಚ್ಚಿನದಕ್ಕೆ ನಾಗದೋಷ ಅಂತಲೇ ಹೇಳ್ತಾ ಇರ್ತಾರೆ ವಿಶೇಷ ರೀತಿಯಲ್ಲಿ ರೈಟ್ ತಾನೆ ಸೊ ಮೇ ಬಿ ಇರ್ತದೆ ನಾಗದೋಷ ಓಕೆ ಅವರು ಸುಬ್ರಹ್ಮಣ್ಯಕ್ಕೆ ಕಳಿಸ್ತಾರೆ ಅಥವಾ ಅಲ್ಲಿ ಏನು ಸರ್ಪ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ ಕೆಲವೊಮ್ಮೆ ಆಶ್ಲೇಷ ಬಲಿ ಕೊಡಿ ಅಂತ ಹೇಳ್ತಾರೆ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಏನಾದರೂ ಹೇಳ್ತಾರೆ ಓಕೆ ಸೊ ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು ನೀವು ನಾಗನ ಬಳಿಗೆ ಹೋಗಿ ಇಂಥದ್ದು ನೋಡಿ ಸರ್ಪ ಸಂಸ್ಕಾರ ಮಾಡಬೇಕಾದ್ರೆ ಜಾತಕದಲ್ಲಿ ಆ ಸಿಂಟಾಮ್ಸ್ ಇರಬೇಕು ಅಥವಾ ಗೋಚಾರದಲ್ಲಿ ಅದರ ಕಂಡು ಬರಬೇಕು ಸರ್ಪ ಅಂದರೆ ನೀವು ಸರ್ಪವನ್ನು ಹೊಡೆದಿದ್ದೀರಂತ ಗೊತ್ತಾಗಬೇಕು ಆ ನಂತರ ಹೋಗಿ ಸರ್ಪ ಸಂಸ್ಕಾರ ಮಾಡಿ ಸುಮ್ಮನೆ ಮಾಡೋ ಹಾಗಿಲ್ಲ ಅಷ್ಟು ಎಕ್ಸ್ಪರ್ಟ್ ಇದ್ದರೇನೆ ಅದನ್ನು ಹೇಳ್ತಾರೆ ಅವ್ರದ್ದು ಬೇರೆಯವರಂದು ಖಂಡಿತ ಹೇಳಲ್ಲ ಇನ್ನೇನಾಗುತ್ತೆ ಇದರಲ್ಲಿ ಅಥವಾ ಅದನ್ನು ಹೇಗೆ ಫಾಲೋ ಮಾಡಬೇಕು ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಸರ್ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಕರೆ ಕಟ್ಟಾಗುತ್ತೆ ಓಕೆ ಹೇಳಿ ಸರ್ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ದೇವರ ಶೆಟ್ಟಿ ನನ್ನ ಮಗಳ ಇದು ಮಗಳಿಕೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ಅರ್ಚನ ಆರು ಐದು ಎಂಬತ್ತೊಂಬತ್ತು ಹತ್ತು ಗಂಟೆ ಒಂದು ನಿಮಿಷ ಬೆಳಿಗ್ಗೆ ಅವರ ಹೆಸರೇನ್ ಸರ್ ಅರ್ಚನ ಅರ್ಚನ ಓಕೆ ಅವರ ನಕ್ಷತ್ರ ಹೇಳಿ ಸರ್ ನಕ್ಷತ್ರ ಕೃತಿಕ ನಕ್ಷತ್ರ ವೃಷಭ ರಾಶಿ ಓಕೆ ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕ ಸರ್ ಇದು ರೈಟ್ ತಾನೆ ಓಕೆನಾ ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅವಳು ಮದುವೆ ಆಗಿ ಒಂದು ಆರು ಏಳು ವರ್ಷ ಆಯ್ತು ಇನ್ನು ಅವರಿಗೆ ಏನು ಸಂತಾನ ಭಾಗ್ಯ ಆಗ್ಲಿಲ್ಲ ಸ್ವಾಮೀಜಿ ಅದರ ಬಗ್ಗೆ ಮಾತಾಡ್ತೀನಿ ಸರ್ ಅವರಿಗೆ ರಾಹು ದೇಶ ನಡೀತಾ ಉಂಟವ್ರು ಸದ್ಯದ ಮಟ್ಟಿಗೆ ಓಕೆನಾ ಯಾವುದು ರಾಹು ನಡೀತಾ ಉಂಟು ರಾಹು ದಶೆಯಲ್ಲಿ ಆತ ಸಂತಾನ ಕೊಡ್ತಾನೆ ಖಂಡಿತ ಯೋಗ ಅಂತೂ ಇದೆ ಸರ್ ಇಲ್ಲ ಅಂತೇನಿಲ್ಲ ನಾಗನ ಸೇವೆ ಮಾಡಿದಾಗ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುವಂಥ ಒಂದು ಯೋಗ ಇದೆ ಅದರಲ್ಲೂ ಕೂಡ ಏನಾಗುತ್ತೆ ಈಗ ರಾಹುವಿನಲ್ಲಿ ಕೇತು ಭುಕ್ತಿ ಉಂಟು ಕೇತು ಭುಕ್ತಿ ನಡೆದಾಗ ಏನಾಗುತ್ತೆ ಡಿಸ್ಕನೆಕ್ಟ್ ಮಾಡ್ತಾನಂತ ಫೇಲ್ಯೂರ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಬಟ್ ಶುಕ್ರಭುಕ್ತಿ ಬರಲಿ ಅಂತ ಹೇಳ್ತೇನೆ ಶುಕ್ರಭುಕ್ತಿ ಬಂದಾಗ ಆ ಒಂದು ಸಂತಾನ ಆಗುವಂಥ ಯೋಗ ಭಾಗ್ಯ ಜಾಸ್ತಿಯೇ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಒಂದಂತೂ ಇವರಿಗೆ ಹೇಳಬೇಕು ಸರ್ ಏನು ಗೊತ್ತಾ ಇವ್ರ ಫುಡ್ಡನ್ನು ತೆಗೆದುಕೊಳ್ಳಲು ತುಂಬ ಈ ಖಾರದ ವಸ್ತುಗಳು ತುಂಬ ಮಸಾಲೆ ಪದಾರ್ಥಗಳು ಅದೆಲ್ಲ ತೆಗೆದುಕೊಳ್ಳುವ ಹಾಗಿಲ್ಲ ಅದೆಲ್ಲ ತೆಗೆದುಕೊಂಡು ಇರುವ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಲ್ಲೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್ ಗೊತ್ತಾಯ್ತಾ ಅವ್ರಿಗೆ ಹೇಳಿ ತಂಪಾದ ವಸ್ತುಗಳನ್ನು ತಿನ್ನಬೇಕು ಅಥವಾ ಈ ಬೂದು ಕುಂಬಳಕಾಯಿ ಇರುತ್ತಲ್ಲ ಅದರ ಜ್ಯೂಸನ್ನಾದರೂ ಕುಡಿಬೇಕು ದೇಹವನ್ನು ತಂಪಾಗಿರ್ಸ್ಕೊಳ್ಬೇಕು ಯಾವಾಗ ದೇಹವನ್ನು ತಂಪಾಗಿರ್ಸ್ಕೊಳ್ತಾರೆ ಆವಾಗ ಡೆಫಿನೆಟ್ ಆಗಿ ಕನ್ಜೀವ್ ಆಗ್ತಾರೆ ಯಾವಾಗ ದೇಹ ಉಷ್ಣತೆಗೆ ಒಳಗಾಗಿರ್ತದೆ ಕನ್ಜೀವ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಆಗ್ತಾಯಿದೆ ಇಷ್ಟೇ ಟೆಕ್ನಿಕನ್ನು ಹೇಳಿಕೊಡಿ ಅವರಿಗೆ ಇದೇ ಬರುವ ಆಗಸ್ಟ್ ನಂತರ ಈ ಆಗಸ್ಟ್ ಕಳೆದ ನಂತರ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆಗ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಖಂಡಿತವಾಗಿ ಅವರು ಪ್ರಯತ್ನ ಮಾಡಲಿ ಅಂತ ಹೇಳ್ತೇನೆ ಇನ್ನೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಕೇಳಿಸ್ಕೊಳ್ಳಿ ನೋಡಿ ಸರ್ ಇವರು ಊರಲ್ಲಿದ್ದಾರಾ ದೂರ ಇದ್ದಾರಾ ಓಕೆ ಇದ್ರೆ ಪರವಾಗಿಲ್ಲ ನೋಡಿ ಅವ್ರಿಗೆ ಏನ್ ಏನ್ ಹೇಳ್ಬೇಕಾ ಅವ್ರಿಗೆ ಏನ್ ಹೇಳಿ ಅಂದ್ರೆ ಒಂದು ಈಗ ಈ ಆಗಸ್ಟ್ ಕಳೆದ ನಂತರ ಯಾವತ್ತಾದ್ರೂ ಕೂಡ ಒಂದ್ ಎರಡು ದಿನ ದೂರ ಎಲ್ಲಾದ್ರೂ ಹೋಗ್ಲಿಕ್ಕೆ ಕೇಳಿ ಸರ್ ದೂರ ಎಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಕೇಳಿ ಓಕೆನಾ ದೂರ ಎಲ್ಲಾದ್ರೂ ಪ್ರಯಾಣ ಮಾಡ್ಲಿ ಅಲ್ಲಿ ಹೋಗಿ ಕನ್ಸೀವ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ದೂರ ಹೋಗಬೇಕು ಸರ್ ಮನೆಯಿಂದ ದೂರ ಪ್ರಯಾಣ ಮಾಡ್ಲಿಕ್ಕೆ ಹೇಳಿ ಸರ್ ಅರ್ಥ ಆಗುತ್ತಾ ಮನೆ ಯಾತೋ ಮನೆ ಯಾತೋ ಬಾಂಬೆಯಿಂದ ಊರಿಗೆ ಬರಲಿ ಪರವಾಗಿಲ್ಲ ಯಾತೋ ಬಾಂಬೆಯಿಂದ ಬೇರೆ ಎಲ್ಲರದು ಟೂರ್ ಹೋಗ್ಲಿಗ ಹನಿಮೂನ್ಗೆ ಹೇಗೆ ಹೋಗ್ತಾರೆ ಗೊತ್ತಾ ನಿಮಗೆ ಸೊ ಸೇಮ್ ಟು ಸೇಮ್ ಅದೇ ರೀತಿ ಹನಿಮುನ್ಗೆ ಹೋದಾಗೇನೆ ಹೋಗಬೇಕು ಅಲ್ಲಿ ಹೋಗಿ ಕನ್ಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅಲ್ಲಿ ಇರುವಾಗ ಕನ್ಸ್ಯೂಮ್ ಆಗ್ತಾರೆ ಅಂತ ಇಂಡಿಕೇಶನ್ ಇದೆ ಸಾಧನ ಮಾಡ್ಕೊಂಡು ಡೆಫಿನೆಟ್ ಆಗಿ ಅವರಿಗೆ ಒಂದು ಎರಡು ಮೂರು ತಿಂಗಳಲ್ಲಿ ಕನ್ಸ್ಯೂಮ್ ಆಗೋದು ಯೋಗ ಕ್ರಿಯೇಟ್ ಆಗಿದೆ ಒಳ್ಳೇದಾಗ್ಲಿ ಸರ್ ಓಕೆನಾ ಒಳ್ದಾಗ್ಲು ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಇದೆಲ್ಲ ಟೆಕ್ನಿಕ್ ಹೇಳಿಕೊಟ್ಟಿರುವಂಥದ್ದು ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗಿ ಖಂಜು ಆಗ್ತಾರೆ ಅವರು ಪ್ರಯಾಣ ಮಾಡಿದಾಗ ಖನ್ಜು ಆಗ್ತಾರೆ ಅಂದರೆ ಜಾತಕದಲ್ಲಿ ಇಂಡಿಕೇಷನ್ ಇದೆ ಆನಂತರ ದೇಹವನ್ನು ತಂಪಾಗಿರ್ಸ್ಕೊಂಡಾಗ ಖನ್ಜಿವ್ ಆಗ್ತಾರೆ ಅಂದರೆ ಜಾತಕದಲ್ಲಿ ಇಂಡಿಕೇಷನ್ ಇದೆ ಫಾಲೋ ಅದನ್ನು ಗೆದ್ದ ಗೆಲ್ತೀರಾ ನೀವು ರೈಟ್ ಓಕೆ ಇನ್ನು ಅಂತೂ ಮಾಡಲೇಬೇಕಾಗುತ್ತೆ ಓಕೆ ಹೋಗಿ ಗೊತ್ತಾಯ್ತು ಇನ್ನು ನೋಡಿ ಇಲ್ಲಿ ಏನಾಗುತ್ತೆ ತುಂಬ ಓಕೆ ಈಗ ಪೂಜೆ ಮಾಡ್ಕೊಳ್ಳಿಕ್ಕೆ ಆಗ್ತಾರೆ ಓಕೆ ನೋ ಪ್ರಾಬ್ಲಮ್ ಪೂಜೆ ಅಂತ ಖಂಡಿತ ಮಾಡ್ಕೊಳ್ಬೋದು ನೀವು ಅದರ ಜೊತೆ ಕೆಲವ್ರಿಗೆ ಏನು ಹೇಳ್ತಾರೆ ಸ್ವಲ್ಪ ಹಣಕಾಸು ಇದ್ದವರಿಗೆಲ್ಲ ನಾಗನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ ನಾಗನ ಪ್ರತಿ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರಲ್ಲೋ ನಾಗನ ಗುಡಿಯನ್ನು ಕಟ್ಟಿ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಆ್ಯಕ್ಚುಲಿ ಏನಾಗುತ್ತೆ ಕಲ್ಲನ್ನು ನೀವು ಪ್ರತಿಷ್ಠಾಪನೆ ಮಾಡಿದಾಗ ಓಕೆ ಸೊ ಒಂದು ಕಲ್ಲನ್ನು ಕೆತ್ತಿ ಅಲ್ಲಿ ನಾಗನ ಚಿತ್ರವನ್ನು ಬಿಡಿಸಿ ಅದನ್ನು ಒಂದು ಗುಡಿಯೊಳಗೆ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ಓಕೆ ನೋ ಪ್ರಾಬ್ಲಮ್ ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಯಾವಾಗ ಆ ರೀತಿಯಾದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತೀನಿ ಹಾಗೇನಾಗುತ್ತೆ ನಿಮ್ಮ ಜಾತಕ ರಾಹು ಏನಿದ್ದಾನೆ ಸೂರ್ಯನ ಎನರ್ಜಿಗೆ ಕನ್ವರ್ಟ್ ಆಗ್ತಾನೆ ಯಾಕಂದ್ರೆ ನೀವು ಅದನ್ನು ಫಿಕ್ಸ್ ಮಾಡಿಬಿಟ್ರಿ ಈಗ ಫಿಕ್ಸ್ ಮಾಡಿಬಿಟ್ರೆ ಏನಾದ್ರೂ ಫಿಕ್ಸ್ ಆಗಿರುವಂಥ ಪ್ಲಾನೆಟ್ಸ್ ಯಾವುದು ಅದು ಬಂದು ಸೂರ್ಯ ಸೂರ್ಯನ ಎನರ್ಜಿಗೆ ಕನ್ವರ್ಟ್ ಆಯ್ತು ಈಗ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಜಾತಕದಲ್ಲಿ ಬರತಕ್ಕಂತಹ ಆ ಒಂದು ಅಪ್ಸ್ಟಕಲ್ಸ್ ಏನೋ ದೂರ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ರಾಹು ಬಂದು ಚರತತ್ವದ ರಾಶಿಗಳಲ್ಲಿ ಅಂದರೆ ಮೇಷರಾಶಿ ಆನಂತರ ನಿಮ್ಮ ಕರ್ಕಟಕ ರಾಶಿ ತುಲಾ ರಾಶಿ ಮಕರ ರಾಶಿಯಲ್ಲಿ ರಾಹು ಇದ್ದಾಗ ಚರ ಆತ ಚರ ಅಂದರೆ ಯಾವಾಗ ಫಲ ಕೊಡ್ತಾನೆ ಯಾವಾಗ ಕೊಡಲ್ಲ ಅಂತ ಗೊತ್ತೆ ಆ ಸಂದರ್ಭದಲ್ಲಿ ನೀವೇನಾದರೂ ನಾಗನ ಒಂದು ಪ್ರತಿಷ್ಠಾಪನೆ ಮಾಡಿದಾಗ ಏನಾಗುತ್ತೆ ಚರತತ್ವ ಹೋಗಿ ಸ್ಥಿರತತ್ವಕ್ಕೆ ಕನ್ವರ್ಟ್ ಆಗುತ್ತೆ ಹಾಗೇನಾಗುತ್ತೆ ಅಲ್ಲಿಂದ ಬರತಕ್ಕಂಥ ಫಲಾಫಲ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಅಂದರೆ ಲಾಭಸ್ಥಾನ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಲಾಭಸ್ಥಾನ ಕೆಲಸ ಮಾಡಬೇಕಾದ್ರೆ ರಾಹುನೇ ಕೆಲಸ ಮಾಡಬೇಕಪ್ಪ ಅನ್ಯಥಾ ಯಾವುದೇ ಕಾರಣಕ್ಕೂ ಕೂಡ ಲಾಭಸ್ಥಾನ ಕೆಲಸ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಈ ಒಂದು ರಾಹುಗೆ ಸಂಬಂಧಪಟ್ಟು ನಿಮ್ಮ ಮನೆಯಲ್ಲಿ ಏನೆಲ್ಲ ಇರ್ತದೆ ಒಂದೇದಾಗಿ ನಿಮ್ಮ ಮನೆಯ ಟಾಯ್ಲೆಟ್ ಇರ್ತದೆ ಅದು ರಾಹುಗೆ ಸಂಬಂಧಪಟ್ಟದ್ದು ಇದನ್ನು ಅರ್ಥ ಮಾಡಿ ಅದಕ್ಕೇ ಟಾಯ್ಲೆಟನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕಂತ ಅಂತ ಹೇಳೋದು ನೈಋತ್ಯದ ಭಾಗ ರಾಹುಗೆ ಸಂಬಂಧಪಟ್ಟದ್ದು ಅದು ಕ್ಲೀನ್ ಆಗಿರಬೇಕು ಆನಂತರ ನಿಮ್ಮ ಮೆಟ್ಟಿಲು ಅಂತ ಏನುಂಟು ಮೆಟ್ಟಿಲು ಮೇಲ್ಗಡೆ ಹೋಗೋದು ಮೆಟ್ಟಿಲು ಅದು ರಾಹುಗೆ ಸಂಬಂಧಪಟ್ಟದ್ದು ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಆನಂತರ ನಿಮ್ಮ ಮೈನ್ ಡೋರ್ ಅಂತ ಏನುಂಟು ಅದು ಕೂಡ ರಾಹುಗೆ ಸಂಬಂಧಪಟ್ಟದ್ದು ಅದನ್ನು ಕೂಡ ಭಾಳ ಇಟ್ಕೊಳ್ಳಿ ಬಹಳಷ್ಟು ವಿಚಾರ ಇದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಇಂಟ್ರೆಸ್ಟಿಂಗ್ ವಿಚಾರಗಳು ಖಂಡಿತ ಇವೆ ನಾನು ಸ್ವಲ್ಪ ದೈವದ ಬಗ್ಗೆ ಮಾತಾಡ್ತೇನೆ ಭೂತ ಅಂದ್ರೆ ಅದರ ಬಗ್ಗೆ ಮಾತಾಡ್ತೀನಿ ಏನದು ಫಲಾಫಲ ಕೊಡ್ತಾ ಅದರ ಬಗ್ಗೆ ಮಾತಾಡ್ತೀನಿ ಖಂಡಿತ ನೀವು ಅದನ್ನೆಲ್ಲ ಫಾಲೋ ಮಾಡಿದಾಗ ಲೈಫಲ್ಲಿ ಒಂದು ಸ್ಥಿರತೆಯನ್ನು ಕಂಡುಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೆಲ್ಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ಮಗನ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಸೌಮಿತ್ ಓಕೆ ಹದಿನಾಲ್ಕು ಮೂರು ತೊಂಬತ್ತೆಂಟು ಓಕೆ

ಓಕೆ ಸರಿಮ್ಮ ನೋಡೋಣ ಜಾತಕ ಏನು ಹೇಳುತ್ತೆ ಅಂತ ಜಾತಕದಲ್ಲೇ ಒಂದು ಹಸ್ತ ನಕ್ಷತ್ರ ಕನ್ಯಾರಾಶಿಯ ಜಾತಕಮ್ಮ ರಾಹು ದಶ ನಡೀತಾ ಉಂಟಮ್ಮ ಇಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಹೇಳಿದರೆ ಗೌರ್ಮೆಂಟ್ ಜಾಬ್ಗೇನಾಗುತ್ತೆ ಏನಾಗುತ್ತೆ ಸೂರ್ಯನನ್ನು ರಾಹು ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಪ್ರಯತ್ನ ಖಂಡಿತ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆ ಸೂರ್ಯನ ಪೊಸಿಷನ್ ಚೆನ್ನಾಗಿದೆ ಬಟ್ ಸೂರ್ಯ ಕೇತು ಜೊತೆಗೆ ಗ್ರಹಣ ದೋಷ ಅನಂತರ ರಾಹು ನೋಡ್ತಾ ಇದ್ದಾನೆ ಅದು ಕೂಡ ಗ್ರಹಣ ದೋಷ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಉಂಟಮ್ಮ ಅದಕ್ಕೋಸ್ಕರ ಗೌರ್ಮೆಂಟ್ ಪ್ರಯತ್ನ ಮಾಡಿ ನಾಗನ ಸೇವೆ ಮಾಡಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗೇನಾಗುತ್ತೆ ರಾಹು ದಶೆ ಆಲ್ರೆಡಿ ಉಂಟಮ್ಮ ರಾಹು ದಶೆ ಸ್ಟಾರ್ಟ್ ಆಗಿಬಿಟ್ಟಿದೆ ರೈಟ್ ರಾಹು ದಶೆ ರಾಹು ದಶೆಯಲ್ಲಿ ಕೇತು ಭಕ್ತಿ ನಡೀತಾ ಉಂಟಮ್ಮ ಈಗ ಆರೋಗ್ಯದ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕಮ್ಮ ರಾಹು ದಶೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇರ್ತದೆ ಕೇತು ಭುಕ್ತಿ ನಡೆಯುವಾಗ ಏನಾಗುತ್ತೆ ಆರೋಗ್ಯದ ಬಗ್ಗೆನೇ ಗಮನ ಕೊಡಬೇಕಾದ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಪ್ರಶ್ನಾಕಾಲದಲ್ಲಿ ಯಾರು ಬಂದಿದ್ದಾರೆ ಜಸ್ಟ್ ಪ್ರಶ್ನಾ ಪ್ರಶ್ನಾಕಾಲದಲ್ಲಿ ಬುಧ ಇದ್ದಾನಮ್ಮ ಬುಧ ಬಂದು ಸಪ್ತಮದಲ್ಲಿ ಸೇರ್ಕೊಂಡಿದ್ದಾನೆ ಸಪ್ತಮಾಧಿಪತಿ ಭಾವದಲ್ಲಿ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆಯಿಂದ ಆತ ವ್ಯಯಭಾವವನ್ನು ನೋಡ್ತಾ ಇದ್ದಾನಮ್ಮ ಸೊ ಇದು ಏನು ಸೂಚನೆ ಕೊಡ್ತಾ ಉಂಟಂದ್ರೆ ಎಲ್ಲೊಂದು ಕಡೆ ಮಧು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು ಮದುವೆ ವಿಚಾರ ಇರ್ಬೋದು ಆನಂತರ ಕೆಲಸದಲ್ಲಿ ಪ್ರಯಾಣದ ಬಗ್ಗೆ ಕೂಡ ಒಂದು ಇಂಡಿಕೇಷನ್ ಬರ್ತಾವಂಟಮ್ಮ ಅವ್ರ ಹತ್ರ ಕೇಳಿ ನೋಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತಮ್ಮ ಜಸ್ಟ್ ಏನು ಮಾಡಬೇಕು ನೀವು ಸ್ವಲ್ಪ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ ಪ್ರಯತ್ನ ಮಾಡಬೇಕಮ್ಮ ರೈಟಾ ಕಪ್ಪು ಉದ್ದು ಗೊತ್ತಾಗುತ್ತಮ್ಮ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ ತೆಗಿಬೇಕು ಒಂದು ನಲವತ್ತೆಂಟು ದಿನ ಅದನ್ನು ಮಾಡ್ಕೊಳ್ಬೇಕು ಆನಂತರ ಹೇಗೂ ನಾಗರ ಪಂಚಮಿ ಬರ್ತಾ ಉಂಟಮ್ಮ ನಿಮ್ಮ ಕುಟುಂಬದ ಮೂಲನಾಗ ಎಲ್ಲಿರ್ತಾರೆ ಅಲ್ಲಿಗೆ ಇವರನ್ನು ಕರ್ಕೊಂಡೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕಮ್ಮ ಆನಂತರ ಒಳ್ಳೆ ಸಿಚುವೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟಂತೂ ಇರ್ತದಮ್ಮ ಈ ಜಾತಕದ ಪ್ರಕಾರ ಓಕೆನಾ ರೈಟಾ ಸರಿಮ್ಮ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಓಕೆ ಸೊ ಬಂದ ಮೇಡಮ ಇಲ್ಲಿ ಓಕೆ ಗೊತ್ತಾಯಿತು ನಿಮಗೆ ಸೊ ನಾಗ ನಾಗದೇವರ ಬಳಿಗೆ ಹೋದಾಗ ನಾಗನ ಸೇವೆಯನ್ನು ಮಾಡಿಕೊಂಡಾಗ ಡೆಫಿನೆಟ್ಲಿ ಅದಕ್ಕೇನು ಹೇಳೋದು ನೋಡಿ ಹನ್ನೊಂದೇ ಮನೆ ಕೆಲಸ ಮಾಡಿದೆ ನಿಮ್ಮ ನೋಡಿ ಇಲ್ಲೇನಾಗುತ್ತೆ ಹನ್ನೊಂದೇ ಮನೆ ಅಂದರೆ ಅಲ್ಲಿ ನೈಸರ್ಗಿಕ ಜನ್ಮಗೊಂಡಲಿ ಕುಂಭ ರಾಶಿ ಬರುತ್ತೆ ಕುಂಭರಾಶಿ ಅಂದರೆದು ಶನಿಯ ಮೂಲ ತ್ರಿಕೋನ ರಾಶಿ ಮತ್ತು ಶನಿಯ ಸ್ವಗೃಹಿ ಕೂಡ ಅಂದರೆ ಶನಿಯ ಸ್ವಂತ ರಾಶಿ ಕೂಡ ಮೂಲ ತ್ರಿಕೋನ ರಾಶಿ ಕೂಡ ಅಲ್ಲಿ ರಾಹುವಿಗೆ ವಿಶೇಷ ಸ್ಥಾನಮಾನ ಇದೆ ಹನ್ನೊಂದನೇ ಮನೆಯಲ್ಲಿ ಅಲ್ಲಿ ರಾಹು ಸ್ವಗೃಹಿಯಾಗಿ ಬಿಡ್ತಾನೆ ರೈಟಾ ಹನ್ನೊಂದನೇ ಮನೆಯಲ್ಲಿ ರಾಶಿಯಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಈ ಜ್ಯೋತಿಷ್ಗಳಿಗೆ ತುಂಬ ಕನ್ಫ್ಯೂಸ್ ಇದೆ ರಾಹುವಿನ ಸ್ವಂತ ಮನೆ ಯಾವುದಂತ ರಾಹುವಿನ ಸ್ವಂತ ಮನೆ ಹನ್ನೊಂದನೇ ಮನೆ ಓಕೆನಾ ಹನ್ನೊಂದೇ ಮನೆ ಅಂದರೆ ಇನ್ನೊಂದು ವಿಶೇಷತೆಯನ್ನು ನಿಮ್ಮ ಗುರು ಹಿರಿಯರು ಅಲ್ವಾ ನಿಮಗಿಂತ ಮೊದಲೇ ಹುಟ್ಟಿದವರು ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅಥವಾ ನಿಮ್ಮ ಅಜ್ಜ ಅಜ್ಜಿ ಯಾರಾದರೂ ಕೂಡ ಅದು ಹನ್ನೊಂದೇ ಮನೆಯಿಂದಲೇ ಬರುವಂಥದ್ದು ಅದಕ್ಕೇನು ಹೇಳೋದು ಗುರು ಹಿರಿಯರನ್ನು ಗೌರವ ಮಾಡಿ ಗುರು ಹಿರಿಯರಿಗೆ ಆದ್ಯ ಕೊಡಿ ಗುರು ಹಿರಿಯರನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿ ಯಾಕೆ ಅದನ್ನ ಮಾಡಿದ್ರು ಕೂಡ ಏನಾಗುತ್ತೆ ಸಪ್ತಮ ನಿಮ್ಮ ಇಲೆವೆಂತ್ ಹೌಸ್ ಅಂದರೆ ಲಾಭಸ್ಥಾನ ಕೆಲಸ ಮಾಡಿದಾಗ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಒಂದು ವೇಳೆ ಮನೆಯಲ್ಲಿರೋ ಗುರು ಹಿರಿಯರನ್ನೇ ನಿಂದನೆ ಮಾಡ್ತಾ ಇದ್ದೀರಾ ಅವ್ರಿಗೇನೆ ತೊಂದರೆ ಕೊಡ್ತಾ ಇದ್ದೀರಾ ಅವರಿಗೆ ಉಪದಾರ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಗುರು ಹಿರಿಯರು ನೋಡಿದ್ರೆ ನಿಮಗೆ ಆಗುವುದೇ ಇಲ್ಲ ರೆಸ್ಪೆಕ್ಟ್ ಇಲ್ಲ ಆಗ ಹನ್ನೊಂದೇ ಮನೆ ತನ್ನಿಂದಾನೆ ಕೆಟ್ಟೋಗುತ್ತೆ ಅದೇ ರೀತಿ ನೀವು ಅಜಿನಭಿ ವ್ಯಕ್ತಿಗಳಿಗೆ ಅಜಿನಭಿ ವ್ಯಕ್ತಿ ನಿಮಗೆ ಗುರ್ತಾನೇ ಇಲ್ಲದಂಥ ವ್ಯಕ್ತಿಗಳಿಗೆ ನೀವು ತೊಂದರೆಯನ್ನು ಕ್ರಿಯೇಟ್ ಮಾಡಿದಾಗ ವಿದೇಶಿ ವ್ಯಕ್ತಿಗಳಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿದಾಗ ಆಗ ಕೂಡ ಏನಾಗುತ್ತೆ ನಿಮ್ಮ ಇಲೆವೆಂತ್ ಹೌಸ್ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಸೊ ಲಾಭ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅದೇ ರೀತಿ ನಾಗದೇವರಿಗೆ ಅನ್ಯಾಯವನ್ನು ಮಾಡಿದಾಗ ಎಲ್ಲೊಂದು ಕಡೆ ನಾಗ ಬರ್ತಾ ಉಂಟು ಅದಕ್ಕೆ ಕಲ್ಲು ಹೊಡೆದ್ರೆ ಅಥವಾ ಅದನ್ನು ಇನ್ಸಲ್ಟ್ ಮಾಡಿದರೆ ಅದಕ್ಕೆ ತೊಂದರೆಯನ್ನು ಕ್ರಿಯೇಟ್ ಮಾಡಿದರೆ ಆಗ ಕೂಡ ನಿಮ್ಮ ಇಲೆವೆಂತ್ ಹೌಸ್ ಏನುಂಟು ಅದು ತೊಂದರೆಗೊಳಗಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟಾ ಸುಮ್ಮ ಸುಮ್ಮನೆ ಅಂತೂ ಇರುವುದಿಲ್ಲಪ್ಪ ನೀವೇನೇ ಮಾಡಿದ್ರು ಕೂಡ ಒಂದು ಭಾವ ಅಂತೂ ಆಕ್ಟಿವೇಟ್ ಆಗಿರ್ತದೆ ಒಂದು ಭಾವ ಅಲ್ಲಿಂದ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಒಂದು ಭಾವದಲ್ಲಿ ಏನೋ ಒಂದು ಒಳ್ಳೆಯದು ಕೆಟ್ಟದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಒಂದು ಥಾಟ್ಸನ್ನು ಕೊಟ್ಟರು ಕೂಡ ಒಂದು ಭಾವ ಆಕ್ಟಿವೇಟ್ ಆಗಿರ್ತದೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಅದರ ಜೊತೆಗೆ ಮನೆಯಲ್ಲಿ ನಾವು ಏನು ಮಾಡ್ಕೊಳ್ಬೇಕು ಟಾಯ್ಲೆಟ್ ಒಂದು ಕ್ಲೀನಾಗಿ ಇಟ್ಕೊಳ್ಬೇಕು ಆನಂತರ ನಿಮ್ಮ ಮೇನ್ ಡೋರ್ ಏನುಂಟು ಅದನ್ನು ಬಹಳ ಅದರಲ್ಲಿ ಕಲಿಸಿದರೆ ದೂರ ಮಾಡಬೇಕು ಅದನ್ನು ಬಹಳ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ನಿಮ್ಮ ನೈಋತ್ಯದ ಭಾಗವನ್ನು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಆನಂತರ ನಿಮ್ಮ ಸ್ಟಾರ್ ಕೇಸ್ ಓಕೆ ಅಂದರೆ ನಿಮ್ಮ ಮೆಟ್ಟಿಲು ಅಂತ ಏನುಂಟು ಎಲ್ಲಿ ಮೇಲೆ ಹೋಗ್ತಿರೋ ಮೆಟ್ಟಿಲು ಆ ಮೆಟ್ಟಿಲಿದ್ರೆ ಅದನ್ನು ಬಹಳ ಇಟ್ಕೊಳ್ಬೇಕು ಮೆಟ್ಟಿಲಿನ ಅಡಿಭಾಗದಲ್ಲಿ ತುಂಬ ಜನ ಸಾಮಾನುಗಳನ್ನು ತುಂಬಿಸಿಟ್ಟಿರ್ತಾರೆ ಕೆಲವರೆಲ್ಲ ಇನ್ವರ್ಟ್ ಇಟ್ಟಿರ್ತಾರೆ ಕೆಲವರೆಲ್ಲ ಅಕ್ಕಿ ಅದು ಇದು ಅಂತ ಇಟ್ಟಿರ್ತಾರೆ ಕೆಲವರು ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಸೊ ತುಂಬ ತಪ್ಪು ಅಂತ ಹೇಳ್ತಾನೆ ಆ ಭಾಗ ಏನುಂಟು ಮೆಟ್ಟಿಲಿನ ಅಡಿ ಭಾಗ ಏನುಂಟು ಅದನ್ನು ಬಹಳ ಚೊಕ್ಕವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕಾಗಿದೆ ಚೊಕ್ಕವಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಯೊಂದು ಖಂಡಿತ ಉಂಟು ಅಷ್ಟನ್ನು ಮಾಡಿಕೊಂಡ್ರೇನು ಸಾಕು ರಾಹುವಿನಿಂದ ಒಳ್ಳೆಯ ಫಲ ಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅನಂತರ <coughs> ಮೆಟ್ಟಿಲನ್ನು ಒರೆಸಿ ಅದನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೂಡ ಆವಾಗ ನೀವು ಮೆಟ್ಟಿಲನ್ನು ಹೊಡಿತೀರ ಹೊಡಿಯುವ ಕೆಲಸವನ್ನು ಮಾಡ್ತೀರಾ ನಿಮ್ಮ ಇಲೆವೆಂತ್ ಹೌಸ್ಗೆ ಎಫೆಕ್ಟ್ ಬೀಳುತ್ತೆ ಆ ಮೂಮೆಂಟಲ್ಲಿ ಮೆಟ್ಟಿಲನ್ನು ಹೊಡೆದಾಗ ಮೆಟ್ಟಿಲನ್ನು ಹೊಡಿಬೇಕಾದ್ರೂ ಕೂಡ ನೀವು ನಾಗದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರನೇ ಮೆಟ್ಟಿಲನ್ನು ಹೊಡಿಬೇಕು ಇಲ್ಲಾಂದರೆ ಆತ ಏನು ಮಾಡ್ತಾನೆ ನಿಮಗೆ ಏನಾದರೂ ಒಂದು ತೊಂದರೆಯನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾನೆ ನೀವು ಮೆಟ್ಟಿಲನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಿದ್ದಾನೆ ಅದೇ ರೀತಿ ಮೆಟ್ಟಿಲನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಬೇಕು ಇದೆಲ್ಲ ಟೆಕ್ನಿಕ್ ಅಂತ ಹೇಳ್ತೇನೆ ನಿಮ್ಮ ಲಾಭಸ್ಥಾನ ಕೆಲಸ ಮಾಡಲಿಕ್ಕೆ ಬೇಕಾಗಿ ಲಾಭಸ್ಥಾನ ಇದರ ಮುಖಾಂತರ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ದ ಅಪ್ಸ್ಟಕಲ್ಸು ದೂರ ಆಗುತ್ತೆ ನಿಮಗೆ ಕೆ ಸ್ಯಾಲ್ರಿ ಏನು ಬರಲಿಕ್ಕೊಂಡು ಅದು ಕೂಡ ಬರುತ್ತೆ ನಿಮಗೆ ಕೆಲವರಿಗೆಲ್ಲ ನೋಡಿ ಈ ಸಂದರ್ಭದಲ್ಲಿ ಕೂಡ ಸ್ಯಾಲ್ರಿ ಸ್ಟಕ್ ಆಗಿರ್ತದೆ ಸ್ಯಾಲ್ರಿ ಬಂದಿರುವುದಿಲ್ಲ ಸೊ ನೀವು ನಾಗನ ಸೇವೆ ಮಾಡಿ ಅಂತ ಹೇಳ್ತೇನೆ ಗುರು ಹಿರಿಯರ ಸೇವೆಯನ್ನು ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ಹಾಗಾದರೆ ಈಗ ಶುಕ್ರವಾರ ದಿವಸ ನಿಮ್ಮ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಏನು ನೀವು ಒಂದು ಹಾಲು ನೀರನ್ನ ಅಭಿಷೇಕ ಮಾಡಿಸ್ತೀರ ಅದನ್ನು ಮಾಡಿಸಿ ಅದು ಬಹಳ ಫೇವರಬಲ್ ಅದು ರಿಸಲ್ಟನ್ನು ಕೊಡ್ತದೆ ಅದರ ಜೊತೆಗೆ ನಿಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಸುತ್ತಾಕಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಸಾಧ್ಯ ಇಲ್ಲ ಅಂದರೆ ಅದರ ಅರ್ಧದಷ್ಟು ಅದು ಸುತ್ತಾಕೊಂಡು ಬನ್ನಿ ಅದು ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ ಇಷ್ಟಂತೂ ಮಾಡ್ಕೊಂಡು ಬನ್ನಿ ನೋಡಿ ಆ ಒಂದು ನಾಗದೇವರ ಒಂದು ಆ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲೆವೆಂತ್ ಹೌಸ್ ಏನು ಉಂಟು ಅದು ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲೆವೆಂತ್ ಹೌಸ್ ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೆ ಲಾಭ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದರ ಜೊತೆಗೆ ನಿಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಜಾತಕದಲ್ಲಿ ಶನಿಯನ್ನು ರಾಹುವನ್ನು ಕೇತುವನ್ನ ಕೇತುವನ್ನು ಈ ಮೂರು ಪ್ಲಾನ್ ಪ್ಲಾನೆಟ್ಸ್ನ ಬಹಳ ಚೆನ್ನಾಗಿಟ್ಕೊಂಡಾಗ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದರಲ್ಲಿ ಅಪ್ಷಕಲ್ಸ ಅಷ್ಟು ಬರಲಿಕ್ಕೆ ಬಿಡುವುದಿಲ್ಲ ಅಪ್ಷಕಲಸಲ್ಲಿ ಉಂಟು ಮಾಡೋ ಪ್ಲಾನೆಟ್ಸೇ ಅದು ಯಾವುದೆಲ್ಲ ರಾಹು ಶನಿಕೆತ್ತು ರೈಟ್ ತಾನೆ ಅಪ್ಸಕಲಸನ ಅವರೇ ಉಂಟು ಮಾಡ್ತಾರೆ ಅವರಿಗೆ ಬೇಕಾದಂತೆ ಹೋದಾಗ ಡೆಫಿನೆಟ್ ಆಗಿ ಯಾವುದೇ ಕಾರಣಕ್ಕೂ ಅದರಲ್ಲಿ ತುಂಬ ತೊಂದರೆಗಳು ಬರುವುದಿಲ್ಲ ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ಗುರು ಹಿರಿಯರ ಪ್ರಾಪರ್ಟಿ ಬರಬೇಕು ಅದಕ್ಕೋಸ್ಕರ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರ ಲಾಭ ಬರಲಿಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ ನಿಮ್ಮ ಸ್ಯಾಲ್ರಿ ಕಡಿಮೆ ಅಂತ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ ಸ್ಯಾಲ್ರಿ ಸ್ಟಕ್ ಆಗಿದೆ ಅಂತ ನೀವು ಸಮಸ್ಯೆಯನ್ನು ಅನುಭವಿಸಿದ್ರೆ ನಾಗನ ಸೇವೆ ಒಂದೇ ಒಂದು ವಿಚಾರ ಇರುವಂಥದ್ದು ನಾಗನ ಸೇವೆ ದಯವಿಟ್ಟು ಅದನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ನೋಡಿ ಕೆಲವರಲ್ಲಿ ಏನು ಮಾಡ್ತಾರೆ ಗೊತ್ತಾ ನೆಗ್ಲೆಕ್ಟ್ ಮಾಡ್ತಾರೆ ನಾಗ ಇಲ್ಲ ಅದು ಇಲ್ಲ ದೈವ ಇಲ್ಲ ದೇವರಿಲ್ಲ ಓಕೆ ಅದು ಏನಾಗುತ್ತೆ ಅವರಿಗೆ ಹೋದ ಜನ್ಮದ ಕರ್ಮದ ಫಲ ಏನು ಈ ಜನ್ಮದಲ್ಲಿ ವರ್ಕ್ ಆಗ್ತಾ ಉಂಟು ಅವ್ರಿಗೆ ಯಾವುದೇ ರೀತಿಲಿ ಕೂಡ ಸಮಸ್ಯೆ ಬರಲ್ಲ ರೈಟ್ ತಾನೆ ಬಟ್ ಈಗ ಮಾಡಿದಂಥ ಕರ್ಮ ಇದೆಯಲ್ವಾ ಈಗ ದೇವರಿಲ್ಲ ನಾಗ ಇಲ್ಲ ದೇವರಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರಲ್ಲ ಮುಂದಿನ ದಿನಗಳಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಕರ್ಮ ಯಾರನ್ನು ಕೂಡ ಬಿಟ್ಟು ಹೋಗೋದೇ ಇಲ್ಲ ನೀವೇನು ಬೇಕಾದರೂ ಮಾಡಿ ರೈಟ್ ತಾನೇ ನೀವು ತಪ್ಪು ಮಾಡಿದರೆ ತಪ್ಪೇ ಒಳ್ಳೇದು ಮಾಡಿದೆ ಒಳ್ಳೇದೇ ಎರಡರಲ್ಲಿ ಒಂದು ಬರಲೇಬೇಕಪ್ಪ ಅದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಭೇದ ಭಾವ ಇಲ್ಲ ಅದು ಯಾರನ್ನು ಕೂಡ ಬಿಟ್ಟಿರೋದು ಕೂಡ ಇಲ್ಲ ಅವರು ಅವ್ರು ಹೇಳಿದ್ರೆ ಅಂತ ಅವರು ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಅವರೆಲ್ಲ ತುಂಬ ಅನ್ಯಾಯ ಮಾಡ್ತಾರೆ ಮಾರೋ ಅವರ ಬಳಿಯೇ ಹಣ ಬರುತ್ತೆ ಅವರೇ ತುಂಬ ಚೆನ್ನಾಗಿದ್ದಾರೆ ನಾವೆಲ್ಲ ಇಷ್ಟು ಒಳ್ಳೇದು ಮಾಡಿದ್ರು ನಮಗೆ ಬರೋದಿಲ್ಲ ಅಂತ ನೀವು ಈಗೇನು ಒಳ್ಳೇದು ಮಾಡ್ತಾಯಿದ್ರೆ ಅದರ ಫಲ ಮುಂದೆ ನಿಮಗೆ ಸಿಕ್ಕೇ ಸಿಗುತ್ತೆ ಅವರೇನು ಕೆಟ್ಟದ್ದು ಮಾಡ್ತಾ ಇದ್ರೆ ಆ ಥರವಲ್ಲ ಮುಂದಿನ ಸಿಕ್ಕೇ ಸಿಗುತ್ತೆ ಅದು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಅಂಥವರ ಮಾತಿಗೆಲ್ಲ ಕಿವಿಗೊಟ್ಟಿಗೆ ಹೋಗಬೇಡಿ ಅಂತ ಹೇಳ್ತೇನೆ ನಮ್ಮ ನಮ್ಮ ನಾಡು ಎಷ್ಟಾದರೂ ಕೂಡ ದೈವ ದೇವರು ಪರಮಾತ್ಮ ಪ್ರಕೃತಿ ಅದರ ಮುಖಾಂತರ ನಡ್ತಾ ಹೋಗಿರುವಂಥದ್ದು ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಅದರ ಆರಾಧನೆಯನ್ನು ಮಾಡಿ ಆತನೊಬ್ಬನಿದ್ದಾನೆ ಅದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ ಭಾಳ ಚೆನ್ನಾಗಿರ್ತಾರೆ ಓಕೆನಾ ಇನ್ನು ನಮ್ಮ ದೈವದ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಸೊ ದೈವವನ್ನು ಚೆನ್ನಾಗಿಟ್ಕೊಳ್ಬೇಕು ಯಾಕೆ ಏನಾಗುತ್ತೆ ಇದರ ಮುಖಾಂತರ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸರ್ ನಮಸ್ತೆ ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರಿ ಯಾರು ಮಾತಾಡ್ತಿದ್ದೀರಿ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಸಂಜೆ ಐದು ಮೂವತ್ತ ಓಕೆ ಸರ್ ಹುಟ್ಟಿದೆಲ್ಲಿ ಸರ್ ತಾವು ಮಂಗಳೂರಲ್ಲಿ ಸರಿ ನಿಮ್ದು ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ತಿಳ್ಕೊಬೇಕು ಸರ್ ಹೇಳಿಬಿಡಿ ಆರೋಗ್ಯದ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಹ್ಮ್ ಹ್ಮ್ ಎಲ್ಲ ತಿಳ್ಕೊಳ್ಬೇಕು ನಿಮ್ಗೆ ಅಲ್ವಾ ಡೇಟ್ ಆಫ್ ನಾ ಹೇಳಿದ್ದೆ ಉಲ್ಟಾ ಅಲ್ವಾ ಏನು ಬಿಸವಿಯಿಂದ ಹಿಡಿದು ಎಲ್ಲಿಗೆ ಬಂದದ್ದು ಮುಂದೆ ಹೋಗಿ ಹಿಂದೆ ಬಂದದ್ದು ಏನ್ ಸೂಚನೆ ಕೊಡುತ್ತೆ ಅದು ಲೈಫಲ್ಲಿ ಮುಂದೆ ಹೋಗಿ ಹಿಂದೆ ಬರ್ತೀರಾ ರೈಟ್ ನೀವು ಎಷ್ಟೇ ಮುಂದೆ ಹೋಗಿ ಲೈಫಲ್ಲಿ ನಿಮ್ಗೆ ಹಿಂದೆ ಬರಲೇಬೇಕು ಅಂತ ಉಂಟು ಸರ್ ಅರ್ಥ ಆಯ್ತಾ ಓಕೆ ಇದು ಅರ್ಥ ಆಗುವಂಥದ್ದಲ್ಲ ಇದು ಹಿಂದೆಯೇ ಅಲ್ವಾ ಡೇಟ್ ಆಫ್ ಬರ್ತ್ ಅಲ್ವಾ ಟಿವಿಯಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಹೊರಗೆ ಬನ್ನಿ ಮಾತಾಡಿ ಆಯ್ ಹೊರಗೆ ಬಂದಿದ್ದೆ ನಾನು ಆಯಿತಾ ಈಗ ಹೋಗಿ ಟಿ ವಿ ನೋಡ್ತಾ ಇದ್ದಾರೆ ಓಕೆ ಸೊ ಏನಪ್ಪ ಮಾಡಲಿ ಒಂದು ಆನ್ಸರ್ ಮಾಡಲಿಕ್ಕೆ ಕೂಡ ಅಲ್ವಾ ನೀವು ಇದು ಈ ವಿಷಯ ಅಷ್ಟೇ ಅಲ್ವಾ ಬಂದರೆ ಹಿಂದೆ ಅಲ್ವಾ ಹಿಂದೆ ಮುಂದೆ ಬಂದ್ರಿ ಈಗ ಮತ್ತೆ ಹಿಂದೆ ಹೋದ್ರಿ ನೀವು ಅಲ್ಲೇ ಬಂತಲ್ವಾ ಮುಂದೆ ಅಲ್ವಾ ಹೊರಗಡೆ ಬಂದ್ರಿ ಮತ್ತೆ ಒಳಗಡೆ ಹೋದ್ರಿ ನೀವು ಯಾಕೆ ಹೋದದ್ದು ಒಳಗಡೆ ರೈಟಾ ಸೊ ಯಾವಾಗದ್ದು ಕೂಡ ಡೇಟ್ ಆಫ್ ಬರ್ತಾನೆ ಹೇಳುವಾಗ ಸಮಯ ಹೇಳುವಾಗ ಪರ್ಫೆಕ್ಟಾಗಿರ್ಬೇಕು ಅದೆಲ್ಲ ಪರ್ಫೆಕ್ಟಾಗಿ ಹೇಳ್ಬೇಕು ಸೀದಾ ಸೀದಾ ಹೇಳಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಅಂದಾಗ ನೀವು ಮುಂದೆ ಹೋಗಿ ಹಿಂದೆ ಬರ್ತೀರಿ ಲೈಫಲ್ಲಿ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅದು ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಅಪ್ಸ್ಟಕಲ್ಸ್ ಕ್ರಿಯೇಟ್ ಮಾಡಿದೆ ಅವರ ಕಾಲದಲ್ಲಿ ಇಲ್ಲಿ ಯಾರು ಬುಧ ಬಂದ್ಬಿಟ್ಟಿದ್ದಾರೆ ಬುಧ ಮೊದಲೇ ಅಷ್ಟಮದಲ್ಲಿ ಬಂದ್ ಸೇರ್ಕೊಂಡ್ಬಿಟ್ಟಿದೆ ಅಪ್ಸ್ಟಕಲ್ಸ್ ಕ್ರಿಯೇಟ್ ಮಾಡಲೇಬೇಕು ತಾನೆ ವ್ಯವಹಾರದಲ್ಲಿ ತೊಂದರೆ ಕ್ರಿಯೇಟ್ ಮಾಡಲೇಬೇಕು ತಾನೆ ಸಂಬಳದ ವಿಚಾರ ಇರ್ಬೋದು ಲಾಭದ ವಿಚಾರ ತೊಂದರೆ ಕೊಟ್ಟೇ ಕೊಟ್ಟೆ ಅದ ಇಂಥ ಒಂದು ಪರಿಸ್ಥಿತಿ ಎನಿವೆ ಇರಲಿ ಅವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆ ಹೀಗೆ ಏನು ಮಾಡೋಣ ಸೊ ನಾವೇನು ಮಾಡ್ತೇವೆ ಗೊತ್ತಾ ಕೆಲವೊಂದು ಬಾರಿ ತುಂಬಾ ತೊಂದರೆ ಕ್ರಿಯೇಟ್ ಆದಾಗ ಅಲ್ವಾ ನಾವು ಎಲ್ಲಾದರೂ ಅದು ಬಳಿಗೆ ಹೋಗ್ತೇವೆ ಎಲ್ಲೋ ಹೋಗ್ತೇವೆ ಸೊ ಅಲ್ಲಿ ಏನು ಹೇಳ್ತಾರೆ ನಿಮ್ಮ ಭೂತ ಸರಿ ಇಲ್ಲ ಅಂತ ಹೇಳ್ತಾರೆ ರೈಟಾ ನಿಮ್ಮ ಭೂತ ಸರಿ ಇಲ್ಲ ಅಂತ ಓಕೆ ಇಲ್ಲಿ ಭೂತ ಅಂದರೆ ಎರಡು 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 ಮೀನಿಂಗ್ ಉಂಟದೆ ಒಂದನೇದಾಗಿ ನಿಮ್ಮ ಕುಟುಂಬದ ದೈವ ಓಕೆ ನಿಮ್ಮ ಕುಟುಂಬದ ದೈವ ನೀವೇನು ಆರಾಧನೆ ಮಾಡ್ಕೊಂಡು ಬರ್ತೀರಾ ನಿಮ್ಮ ಗುರು ಹಿರಿಯರನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅದು ದೈವಕ್ಕೆ ಸಂಬಂಧಪಟ್ಟಂತೆ ಆಯಿತು ಇನ್ನೊಂದು ಭೂತ ಅಂದರೆ ಪಂಚಭೂತ ಪಂಚಮಹಾಭೂತ ಓಕೆ ಅದು ಕೂಡ ಭೂತಾನೇ ಪಂಚಮಹಾಭೂತ ಅಲ್ವಾ ಏನು ಜಲತತ್ವ ಅಗ್ನಿತತ್ವ ಪೃಥ್ವತ್ವ ವಾಯು ತತ್ವ ಇದೆಲ್ಲ ಪಂಚಮಹಾಭೂತಕ್ಕೆ ಸಂಬಂಧ ಕೆಲಸ ಮಾಡಿ ಅಂದರೆ ಏನಾಯಿತು ಭೂತ ಸರಿ ಇಲ್ಲ ಅಂದಾಗ ಒಂದು ನಿಮ್ಮ ಅಭೂತ ಸರಿ ಇಲ್ಲ ಇನ್ನೊಂದು ನಿಮ್ಮ ಪಂಚಮಹಾಭೂತ ಸರಿ ಇಲ್ಲ ಅಂದರೆ ಮನೆಯಲ್ಲಿ ಪಂಚತತ್ವಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಸಮಸ್ಯೆ ಉಂಟು ಅಂತ ಒಂದಿನ ಇಂಡಿಕೇಷನ್ ಎರಡನೇ ಇಂಡಿಕೇಷನ್ ನಿಮ್ಮ ಮನೆಯ ಭೂತ ಸರಿ ಇಲ್ಲ ಅಂದರೆ ದೈವ ಸರಿ ಇಲ್ಲ ಅದರ ಮುಖಾಂತರ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟದೆ ಒಂದು ಇಂಡಿಕೇಶನ್ ಓಕೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ಮಕ್ಕಳು ಓಕೆ ಯಾವಾಗ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ ನೀವು ಹೇಳಿದ್ದನ್ನು ಕೇಳ್ತಾರೆ ಏನು ಸಮಸ್ಯೆ ಇಲ್ಲ ಓದಿನಲ್ಲಿ ಚುರುಕಾಗಿದ್ದಾರೆ ಅನಂತರ ಅಥವಾ ಒಳ್ಳೆ ಕೆಲಸ ಮಾಡ್ತಾರೆ ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾರೆ ಅಂತ ಇದ್ದುಕೊಂಡಾಗ ಅಂತ ಉಂಟು ಅಂತ ಇಟ್ಕೊಳ್ಳೋಣ ನಿಮ್ಮ ಮನೇಲಿ ಓಕೆನಾ ಮಕ್ಕಳು ಯಾರ್ಯಾದರೂ ಕೂಡ ಗಂಡು ಹೆಣ್ಣು ಯಾರಾದರೂ ಕೂಡ ಓಕೆನಾ ಆಗ ನೀವು ಎನಿಸ್ಕೊಳ್ಳಿ ನಿಮ್ಮ ಕುಟುಂಬದ ದೈವ ದೇವರು ಸರಿ ಇದ್ದಾರೆ ಓಕೆನಾ ನೋ ಪ್ರಾಬ್ಲಮ್ ನಿಮ್ಮ ಮಟ್ಟಿಗೆ ಸರಿ ಇದ್ದಾರೆ ಬೇರೆಯವ್ರ ಮಟ್ಟಿಗೆ ಗೊತ್ತಿಲ್ಲ ನೀವೇನು ಪೂಜೆ ಮಾಡ್ತೀರಾ ನೀವೇನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀರಾ ಅಂದರೆ ಅದು ಸರಿ ಉಂಟು ಅಂತ ಅರ್ಥ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ 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 ಯಾವುದೇ ಇಲ್ಲ ಓಕೆನಾ ರೈಟ್ ಮುಗೀತು ಒಂದು ವೇಳೆ ನೆನೆಸ್ಕೊಳ್ಳಿ ನಿಮ್ಮ ಮಕ್ಕಳು ಸರಿ ಇಲ್ಲ ಹೇಳೋದು ಕೇಳುವುದಿಲ್ಲ ನಿಮಗೆ ಹೊಡಿಲಿಕ್ಕೆ ಬರ್ತಾರೆ ಓದುವುದೇ ಇಲ್ಲ ದೇಶ ಸಂಚಾರ ಹೋಗಿರ್ತಾರೆ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಪ್ರೀತಿ ಪ್ರೇಮ ಅಂತ ಬಲೆಯಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಎಷ್ಟೇ ಕೇಳಿದ್ರು ಅಂದರೆ ಒಂದು ಮಕ್ಕಳಿಂದ ನೀವು ತುಂಬಾ ಟೆನ್ಷನ್ ಪಡ್ಕೊಳ್ತಾ ಇದ್ದೀರ ಇವತ್ತು ಓಕೆ ಒಂದು ಮಕ್ಕಳಿಂದ ಭಾಳ ಟೆನ್ಷನ್ ಪಡ್ಕೊಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದೈವ ಸರಿ ಇಲ್ಲ ಓಕೆನಾ ಅಲ್ಲಿನೇ ಸಿಂಟಮ್ಸ್ ಬೇರೆ ಸಿಮ್ಟಮ್ಸ್ ಬೇಕಾಗಿಲ್ಲ ಅಲ್ಲಿನೇ ಬಂದುಬಿಡ್ತು ಸಿಮ್ಟಮ್ಸ್ ನಿಮ್ಮ ದೈವ ಸರಿ ಇಲ್ಲ ಅಥವಾ ಆ ದೈವದಿಂದ ಬರತಕ್ಕಂಥ ಎನರ್ಜಿ ನಿಮಗೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಥವಾ ನೀವು ಹೋಗ್ತಾ ಇಲ್ಲ ಏನೋ ಒಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತದಪ್ಪ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಓಕೆನಾ ರೈಟಾಗಿ ಗೊತ್ತಾಗದ ನಿಮ್ಮ ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಮ ದೈವಕ್ಕೆ ಸಂಬಂಧಪಟ್ಟಂಥ ಅದು ಒಳ್ಳೆಯದ ಕೆಟ್ಟದ ಅಲ್ಲಿನೇ ಗೊತ್ತಾಗದೆ ನಿಮಗೆ ಅದು ಟೆಸ್ಟಿಂಗ್ ಅಂತ ಹೇಳ್ತೇನೆ ಖಂಡಿತ ಗೊತ್ತಾಗುತ್ತೆ ನಿಮಗೆ ಅದು ಹೇಗೆ ಕೆಲಸ ಮಾಡಿದೆ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೇನಾಗುತ್ತೆ ಕೆಲವೊಂದು ಬಾರಿ ದೈವದ ಮನೆಯಲ್ಲಿ ನಾನು ನೋಡಿದ ಪ್ರಕಾರ ಒಂದು ಕುಟುಂಬದ ದೈವ ಇದೆ ಅಲ್ಲಿ ಆ ದೈವಕ್ಕೆ ಮಾಡುವವರು ಸರಿ ಇರೋಲ್ಲ ಆತ ವಿಪರೀತ ಡ್ರಿಂಕ್ಸ್ ಮ್ಯಾನ್ ಕೆಲವೊಂದು ಬಾರಿ ಆನಂತರ ಅವರಿಗೆ ಕುಟುಂಬದವ್ರ ಜೊತೆ ಮತಭೇದ ಅವರು ಸರಿಯಾಗಿ ಮಾಡಲ್ಲ ಅಥವಾ ಡಿಮಾಂಡ್ ಮಾಡಿರ್ತಾರೆ ನಾನು ಮಾಡಲ್ಲ ಹಾಗೆ ಹೀಗೆ ಯಾರಾದರೂ ಬನ್ನಿ ನೀವೇ ಮಾಡಿ ನನಗೆ ಆಗೋದಿಲ್ಲ ಹೀಗೆ ಡಿಮಾಂಡ್ ಸೊ ಯಾವಾಗ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಎಣಿಸ್ಕೊಳ್ಳಿ ಅದು ಯಾವಾಗ ಆಗುತ್ತೆ ನಿಮ್ಮ ಕೆಲಸ ನಿಮ್ಮ ಕಾರ್ಯಕ್ಷೇತ್ರ ತೊಂದರೆಗಳಾಗಿದೆ ಅಂತ ಇಟ್ಕೊಳ್ಳೋಣ ನಿಮ್ಮ ಕಾರ್ಯಕ್ಷೇತ್ರ ತೊಂದರೆಗಳಾಗಿದೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಯಾವಾಗಲೂ ತೊಂದರೆ ಏನೇ ಅಂತ ಇಟ್ಕೊಳ್ಳೋಣ ಹಾಗಾದ ಎಣಿಸ್ಕೊಳ್ಳಿ ಅಲ್ಲಿ ಯಾರು ಚಾಕರಿ ಮಾಡ್ತಾರೋ ಸರಿ ಇಲ್ಲ ಅಂತಾಯಿತು ಓಕೆನಾ ಯಾರು ಅಲ್ಲಿ ನಿಮ್ಮ ದೈವದ ಮನೆಯಲ್ಲಿ ಯಾರು ಚಾಕರಿ ಮಾಡ್ತಾರೆ ಆ ವ್ಯಕ್ತಿ ಸರಿ ಇಲ್ಲ ಅಂತಾಯ್ತು ಆ ವ್ಯಕ್ತಿಗೆ ಆ ವ್ಯಕ್ತಿಯನ್ನು ಚೇಂಜ್ ಮಾಡಬೇಕಾದೀತು ಅಥವಾ ಆ ವ್ಯಕ್ತಿಗೆ ಬುದ್ಧಿ ಹೇಳಬೇಕಾದೀತು ಅಥವಾ ಆ ವ್ಯಕ್ತಿಯನ್ನು ಸರಿ ಮಾಡಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಕುಟುಂಬದವರು ಎಲ್ಲ ಒಟ್ಟುಗೂಡಿ ಮಾಡಬೇಕು ಆಗ ಹೋಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಕಾರ್ಯಕ್ಷೇತ್ರದಲ್ಲಿ ರಿಸಲ್ಟ್ ಬರಲಿಕ್ಕೆ ಇದೊಂದು ಕಾರಣ ಅದಕ್ಕೆ ಬೇರೆ ಬೇರೆ ಕಾರಣದೇ ವಿಷಯ ಬೇರೆ ಬಟ್ ನಿಮಗೆ ಅದು ಕೂಡಲೇ ಗೊತ್ತಾಗುತ್ತೆ ನಿಮ್ಮ ದೈವದ ಆ ಏರಲ್ ದೈವದ ಚಾಕರಿ ಮಾಡ್ತಾರೆ ಅವ್ರು ಸರಿ ಇಲ್ಲ ಅಂತ ಹೇಳ್ತಾನೆ ಓಕೆ ಅವ್ರು ಸರಿ ಇರ್ಬೇಕು ಯಾವತ್ತಿದ್ರು ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಸೇವೆ ಮಾಡುವ ಸರಿ ಇರಬೇಕು ಸೇವೆ ಮಾಡುವ ಸರಿ ಇದ್ದು ಕೂಡ ಒಳ್ಳೆ ರಿಸಲ್ಟ್ ಬರ್ತೇನೆ ಓಕೆನಾ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಈ ಒಂದು ವಿಚಾರದಲ್ಲಿ ಈಗ ದೈವದ ವಿಚಾರ ಮತ್ತು ನಿಮ್ಮ ಮಕ್ಕಳ ವಿಚಾರ ಯಾಕೆ ಅದು ಇಂಟರ್ ಕನೆಕ್ಟೆಡ್ ಇದೆ ಅದಕ್ಕೆ ಜ್ಯೋತಿಷ ಕಲಿಬೇಕಾಗುತ್ತೆ ಜ್ಯೋತಿಷ ಕಲಿತಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಿಮ್ಮ ದೈವದ ಮನೆ ಮತ್ತು ನಿಮ್ಮ ಮಕ್ಕಳು ಇಂಟರ್ ಕನೆಕ್ಟೆಡ್ ಇರ್ತಾರೆ ರೈಟ್ ನಾನು ಈಗ ಕೆಲವರಿಗೆ ಮಕ್ಕಳೇ ಆಗಿರೋದಿಲ್ಲ ಅದು ಕೂಡ ಅಲ್ಲಿಂದ ಸಮಸ್ಯೆ ಇರ್ತದೆ ಸೊ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಆಗಿ ಮಕ್ಕಳಾಗ್ತವೆ ನಿಮಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಕೆಲವರಿಗೆಲ್ಲ ಹೋಗಿ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ವರ್ಷಕ್ಕೆ ಒಂದೇ ಬಾರಿ ಹೋಗ್ತೇವೆ ರೈಟಾ ವರ್ಷಕ್ಕೆ ಒಂದೇ ಬಾರಿ ಅದು ಅವರು ಕರೆದ ನಂತರ ಫೋನ್ ಮಾಡಿದ ನಂತರ ಅದೇನೋ ಕಾಟಾಚಾರಕ್ಕೆ ಅಂತ ಹೋಗಿ ಬರ್ತೇವೆ ದೈವದ ಮೇಲೆ ಪ್ರೀತಿಯಿಂದ ಹೋಗುವುದಿಲ್ಲ ಯಾರು ಕೂಡ ಓಕೆ ದೈವಕ್ಕೆ ಏನಾದರೂ ಕೊಡಬೇಕು ಅದು ಪ್ರಾರ್ಥನೆ ಮಾಡಬೇಕು ಅಲ್ಲಿ ಸುತ್ತಾಕೊಂಡು ಬರಬೇಕು ನನ್ನ ಪಾಲು ಏನು ಅದನ್ನು ಕೊಡಬೇಕು ಅಂಥ ಒಂದು ಆಸ್ತೆಯಿಂದ ಯಾರು ಕೂಡ ಹೋಗುವರು ತೀರಾ ಕಡಿಮೆ ಕಾಟಾಚಾರಕ್ಕೆ ಅಂತ ಹೋಗಿರ್ತಾರೆ ಅಷ್ಟೇ ಏನೋ ಹೋಗಬೇಕಪ್ಪ ಕರೆದಿದ್ದಾರೆ ಹೋಗೋಣ ಅಂತ ಇಂಥ ಒಂದು ಮೆಂಟಾಲಿಟಿ ರೈಟ್ ತಾನೆ ಸೊ ಇಂಥದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ನೀವೇನು ಮಾಡಬೇಕು ಪರ್ಫೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಾನು ಹೇಳೋದಾದರೆ ಯಾತೋ ಪ್ರತಿ ಸಂಕ್ರಾಂತಿ ದಿವಸ ಅಥವಾ ಮೂರು ತಿಂಗಳಿಗೆ ಒಮ್ಮೆ ಆದರೂ ಸಂಕ್ರಾಂತಿ ದಿವಸ ಹೋಗಿ ನೀವು ಅಲ್ಲಿ ಅಡ್ಡ ಬಿದ್ದು ಅಲ್ಲವೀ ಈಗ ದೂರದಲ್ಲಿದೆ ವಿಷಯ ಬೇರೆ ಮನೆಯಲ್ಲಿ ಇದ್ದುಕೊಂಡೇ ನೀವು ಪ್ರಾರ್ಥನೆ ಮಾಡ್ಬೇಕು ಆ ವಿಷಯ ಬೇರೆ ಹತ್ತಿರ ಉಂಟು ನೀವು ಹೋಗಿ ಬರ್ಬೋದು ಅಲ್ವಾ ಒಂದೆರಡು ಗಂಟೆ ಜರ್ನಿ ಜರ್ನಿದ್ರು ಕೂಡ ಹೋಗಿ ಬರ್ಬೋದು ಮೂರು ತಿಂಗಳಿಗೆ ಒಮ್ಮೆ ಆದರೂ ಕೂಡ ಸಂಕ್ರಾಂತಿ ದಿವಸ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಪ್ರೇ ಮಾಡಿ ಬರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ನೋಡಿ ಅದು ಯಾವ ರೀತಿಯಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಯಾಕೆ ಗೊತ್ತೆ ಯಾಕಂದರೆ ದೈವ ಅಲ್ವಾ ನಿಮ್ಮ ಗುರು ಹಿರಿಯರು ಆಚರಣೆ ಮಾಡಿಕೊಂಡು ಬಂದ ತಾನೆ ನಿಮ್ಮ ಗುರು ಹಿರಿಯ ಗುರು ಹಿರಿಯರೆಲ್ಲ ಅನರ್ಜಿ ಅಲ್ಲಿ ಇರ್ತದೆ ತಾನೆ ಗುರು ಹಿರಿಯರು ಏನಿರ್ತಾರೆ ನಿಮ್ಮ ಅಜ್ಜ ಅಜ್ಜಿ ಯಾರು ಇದ್ದರೂ ಕೂಡ ಅವರ ಎನರ್ಜಿ ಎಲ್ಲವೂ ಕೂಡ ಅಲ್ಲಿ ಇರ್ತದೆ ಒಂದನೇದಾಗೆ ಅವರ ಆಶೀರ್ವಾದ ದೊರೆತು ಹೇಗೆ ಇಲ್ಲಿ ನಾಗನ ಕಲ್ಲಿಗೆ ನೀವು ಸೇವೆ ಮಾಡಿಕೊಂಡ್ರಿ ಅದೇ ರೀತಿ ಅಲ್ಲಿ ಕೂಡ ಅವರ ಒಂದು ಆಶೀರ್ವಾದ ಬಂದುಬಿಡ್ತು ನಿಮಗೆ ಎರಡನೇದಾಗೆ ಏನಾಯಿತು ದೈವದ ಆಶೀರ್ವಾದ ಸಿಕ್ಕಿಬಿಡ್ತು ಹಾಗೆ ಏನಾಯಿತು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆ ತೊಂದರೆ ಅನ್ನುಂಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಾನು ಪ್ರಾಕ್ಟಿಕಲಾಗಿ ನೋಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನೋಡಿರುವಂಥದ್ದು ಬೇಕಾದರೆ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ರೈಟಾಗಿ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಯಾರದೆಲ್ಲ ದೈವದ ಮನೆ ಪಾಳು ಬಿದ್ದಿದೆ ದೈವದ ಮನೆ ರಿಪೇರಿ ಮಾಡಲಿಕ್ಕೇನು ಆಗ್ತಾಯಿಲ್ಲ ಅಥವಾ ಯಾರು ಬಿಡ್ತಾಯಿಲ್ಲ ಖಂಡಿತ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು ನಿಮಗೆ ಓಕೆನಾ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆ ನಿಮಗೆ ಒಂದು ಮನಸ್ಸು ಕೂಡ ಇರ್ತದೆ ಅದನ್ನು ಸರಿ ಮಾಡೋಣ ಅಂತ ಯಾವಾಗ ಅದನ್ನು ಸರಿ ಮಾಡ್ತೀರಾ ಮಕ್ಕಳು ಕೂಡ ಸರಿ ಆಗ್ತಾರೆ ಯಾವಾಗ ಅದನ್ನು ಸರಿ ಮಾಡಲಿಕ್ಕೆಲ್ಲ ಮಕ್ಕಳು ಕೂಡ ಸರಿ ಇರಲ್ಲ ಅದಕ್ಕೋಸ್ಕರ ಆ ದೈವದ ಮನೆಯ ವಿಚಾರದಲ್ಲಿ ಅದನ್ನು ಏನಾದರೂ ನೀವು ಏನು ದುರಸ್ತಿ ಮಾಡಬೇಕು ಅದಕ್ಕೆ ಏನಾದರೂ ಪೇಂಟಿಂಗ್ ಮಾಡಬೇಕು ಅಥವಾ ಪುನರ್ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ದಯವಿಟ್ಟು ಅದಕ್ಕೆಲ್ಲ ಎಲ್ಲರೂ ಒಂದಾಗಿ ಹೋಗಿ ನೀವು ಅದಕ್ಕೆ ಸಹಾಯ ಮಾಡಿ ಎಲ್ಲರೂ ಒಂದಾಗಿ ನಿಮ್ಮ ಮನಸ್ಸನ್ನು ಆ ಮೂಮೆಂಟಲ್ಲಿ ಒಂದು ನೋಡಿ ಎಷ್ಟು ಲಾಭ ಉಂಟು ಗೊತ್ತಾ ನಿಮಗೆ ನಿಮಗೆ ಗೊತ್ತಾಗದಂಥ ವಿಚಾರ ನೀವು ಯಾವಾಗ ಒಂದು ದೈವ ದೇವರಿಗೆ ಅಂತ ಹೋಗ್ತೀವಿ ಅಲ್ಲಿ ಎಲ್ಲ ಕುಟುಂಬದವ್ರು ಒಟ್ಟಾಗ್ತೀರಾ ನೀವೆಲ್ಲ ಒಟ್ಟಾಗ್ತೀರಾ ಆಗ ಏನಾಗುತ್ತೆ ಗೊತ್ತಾ ನಿಮ್ಮ ಮೂಲಾಧಾರ ಚಕ್ರ ಓಕೆ ಶರೀರದ ಮೂಲಾಧಾರ ಚಕ್ರ ಎಂದ್ರೂ ಬಲ ಪಡ್ಕೊಂಡು ಬಿಡ್ತದೆ ಅದು ಓಕೆನಾ ಸ್ಟೇಬಿಲಿಟಿ ಅದು ಪಡ್ಕೊಂಡು ಬಿಡ್ತದೆ ಅದು ಬಲಪಡ್ಕೊಂಡಾಗ ಏನಾಗುತ್ತೆ ಗೊತ್ತಾ ಎನರ್ಜಿ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ನಿಮ್ಮ ಎಷ್ಟು ಕೆಲಸ ಕಾರ್ಯಗಳು ಅಬ್ಸ್ಟಕಲ್ಸ್ ಆಗಿ ನಿಂತಿದೆ ಅಲ್ವಾ ಮದುವೆ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಅಥವಾ ಯಾವುದೇ ಮಂಗಳ ಕಾರ್ಯದ ವಿಚಾರ ಏನು ನಿಂತಿದೆಲ್ವ ಅದು ಕೂಡಲೇ ಏನಾಗುತ್ತೆ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ನಿಮಗೆ ಗೊತ್ತಾ ಈ ಒಂದು ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗ ಅವ್ರು ಮುಖ್ಯವಾಗಿ ಏನು ಹೇಳ್ತಾರೆ ಗೊತ್ತಾ ಕುಟುಂಬದವರೆಲ್ಲ ಸೇರಿಕೊಂಡು ಒಂದು ಬಸ್ಸು ಅಥವಾ ಒಂದು ಗಾಡಿ ಮಾಡಿಕೊಂಡು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲರೂ ತಿರುಪತಿಗೆ ಹೋಗಿ ಎಲ್ಲರೂ ಕೊಲ್ಲೂರಿಗೆ ಹೋಗಿ ಎಲ್ಲರೂ ಕಟೀಲಿಗೆ ಹೋಗಿ ಹೇಳ್ತಾರೆ ತಾನೇ ನಿಮ್ಗೆ ಗೊತ್ತುಂಟು ಅದರ ಹಿಂದಿನ ಲಾಜಿಕ್ ಏನಂತ ದೇವರ ದೈವರು ಓಕೆ ಪರವಾಗಿಲ್ಲ ಅದನ್ನು ಅದನ್ನಲ್ಲೇ ಆಶೀರ್ವಾದ ಬರುತ್ತೆ ಬಟ್ ನೀವು ಒಂದಾಗಬೇಕು ಯಾವಾಗ ನೀವು ಒಂದಾಗ್ತೀರಾ ಅಲ್ವಾ ನೀವೇ ಒಂದಾಗ್ತೀರಾ ನಿಮ್ಮ ಬೇರು ಏನುಂಟು ಅದೆಲ್ಲ ಒಂದಾದ ಹಾಗೆ ಎಲ್ಲ ಬೇರು ಒಂದಾಯ್ತು ಈಗ ಒಂದಾದಾಗ ಏನಾಗುತ್ತೆ ನಿಮ್ಮ ಮೂಲಾಧಾರ ಚಕ್ರ ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ಆಗ ನೀವು ಯಾವ ಒಂದು ಕೆಲಸಕ್ಕೆ ಇಳ್ದಿದ್ದೀರಾ ಆಟೋಮೆಟಿಕ್ಲಿ ಆಗುತ್ತೆ ತನ್ನಿಂದಾನೇ ಆಗಲಿ ಯಾಕೆ ಕೆಲಸ ಆಗಲ್ಲ ಯಾಕಂದರೆ ನಾವು ಯಾರ ಜೊತೆನೂ ಕನೆಕ್ಷನ್ ಇಟ್ಕೊಳ್ಳಲ್ಲ ಯಾರ ಜೊತೆಯೂ ಮಾತಾಡಲ್ಲ ಯಾರು ಕೂಡ ಬೇಕಾಗಿಲ್ಲ ನನ್ನಷ್ಟಕ್ಕೆ ನಾನು ಈ ಪರಿಸ್ಥಿತಿಗೆ ಬಂದಾಗ ಕುಟುಂಬದವ್ರ ಜೊತೆ ವಿಶೇಷ ಇದೆ ಹಾಗೇನಂದರೆ ಮೂಲಾಧಾರ ಚಕ್ರ ಪೆಟ್ಟು ತಿಂದೆ ಚಕ್ರ ಪೆಟ್ಟು ತಿಂದರೆ ಸಾಕು ನಿಮ್ಮ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಆಗೋದೇ ಇಲ್ಲ ಮಂಗಳ ಕಾರ್ಯ ಅಂತೂ ಆಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಈಗ ಅಷ್ಟಮಂಗಳ ಪ್ರಶ್ನೆ ಎಲ್ಲ ಬೇಕಾಗಿಲ್ಲ ಅದು ಸ್ವಲ್ಪ ನಿಮಗೆ ಏನಾಗೋ ಅಲ್ವಾ ಅದು ಸ್ವಲ್ಪ ಖರ್ಚಿನ ದಾದಿ ಅದು ಈಗ ಬೇಕಾಗಿಲ್ಲ ಅಂತ ಹೇಳ್ತೇನೆ ಸೊ ನೀವೇನು ಮಾಡಬೇಕು ಅತ್ಯಂತ ಸುಲಭ ಅಂದರೆ ದೈವದ ಮನೆಗೆ ಹೋಗೋದು ಅಲ್ಲಿ ಎಲ್ಲರೂ ಒಟ್ಟಾಗಿರ್ತಾರೆ ತಾನೇ ಯಾವಾಗ ದೈವಕ್ಕೆ ಒಂದು ಏನು ನೀವು ದರ್ಶನ ಮಾಡ್ತೀರಾ ಅದರ ಸೇವೆ ಮಾಡ್ತೀರಾ ಇನ್ನೇನು ಆಗುತ್ತೆ ಅಲ್ವ ಅದರ ಸಮಯ ತಾನೇ ಸೊ ನೀವು ಅಲ್ಲಿ ಹೋದಾಗ ಕುಟುಂಬದವರೆಲ್ಲ ಇದ್ದಾಗ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ ನೀವು ಯಾರು ಏನು ಬೇಕಾದ್ರೆ ಹೇಳಿ ಅಮ್ಮ ಹೇಗಿದ್ದೀರಮ್ಮ ಹೇಗಿಂತು ಹಾಗೆಂಟು ಹೀಗೆ ನೀವು ಚೆನ್ನಾಗಿ ಮಾತಾಡೋ ಎಲ್ಲರ ಜೊತೆ ಕೂಡ ಇದ್ದುಕೊಂಡು ಮಾತಾಡಿ ಸ್ವಲ್ಪ ಕೆಲಸವನ್ನು ಮಾಡಿ ದೈವದ ಕೆಲಸ ಮಾಡಿ ಇನ್ನೇನಾದರೂ ಕೆಲಸ ಮಾಡಿ ಪಾತ್ರೆ ತೊಳೆಯೋ ಕೆಲಸ ಮಾಡಿ ಗುಡಿಸುವ ಕೆಲಸ ಮಾಡಿ ನೀವೇನಾದರೂ ಮಾಡಿ ಓಕೆ ಸೊ ಅವರ ಒಂದು ಏನಾಗುತ್ತೆ ಬ್ಲೆಸ್ಸಿಂಗ್ ಸಿಕ್ಕಿತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿಬಿಟ್ರು ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಯ್ತು ಈಗ ಓಕೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಯಿತು ನಿಮ್ಮ ಏನು ಮಂಗಳ ಕಾರ್ಯ ನಿಂತು ಬಿಟ್ಟಿರ್ತಲ್ವ ಅದೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಲಿಲ್ಲ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಜಾಗ ತಗೊಳ್ಳಿಕ್ಕೆ ಆಗಲಿಲ್ಲ ಇದೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಲಾಭ ಇದೆ ಯಾಕೆ ಹೋಗ್ಬಾರ್ದು ನೀವು ಅದರ ಜೊತೆಗೆ ನಿಮ್ಮ ಜಾತಕದ ಮಕ್ಕಳ ಸ್ಥಾನ ಏನೋ ಅದು ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಂತ ಹೇಳ್ತೀನಿ ನಿಮಗೆ ನನಗೆ ಇಲ್ಲಿ ಇಷ್ಟು ಕರೆ ಬರುತ್ತೆ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ನಾನು ಇಷ್ಟು ಗ್ಯಾರಂಟಿ ಹೇಳಬಲ್ಲೆ ಅವರಿಗೆ ದೈವದ ಬಳಿಗೆ ಹೋಗಬೇಕಾಗುತ್ತೆ ರೈಟಾ ಅವರ ದೈವದ ಬಳಿಗೆ ಹೋಗಬೇಕು ಅವರ ಕುಟುಂಬದ ದೈವದ ಬಳಿಗೆ ಹೋಗಬೇಕು ಅಲ್ಲಿ ಹೋಗಿ ಸೇವೆ ಮಾಡಬೇಕು ಅಲ್ಲಿ ಹೋಗಿ ಅಡ್ಡ ಬೀಳಬೇಕು ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಬರಬೇಕು ಅನ್ನಂತ್ರ ಹೋಗಿ ಅದು ಒಳ್ಳೆಯದಾಗುವಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅನ್ಯತ ಕೆಲವೊಂದು ಬಾರಿ ಕ್ರಿಯೇಟ್ ಆಗಲ್ಲ ಯಾಕಂದರೆ ಅಲ್ಲಿ ತೊಂದರೆ ಆದಾಗ ಅದು ಇಲ್ಲಿಂದ ತೋರಿಸ್ಕೊಡ್ತದೆ ನನಗೆ ತೊಂದರೆ ಆಗ್ತಾ ಉಂಟು ಅಂತ ಓಕೆನಾ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರ ಮೇಲಿಂದ ಕಾರ್ಕಳದಿಂದ ಸೊ ನಿಮ್ಮ ಹೆಸರು ಹೇಳಿಮ್ಮ ಸುಗುಣ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಸಂದೇಶ ಮಗನ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನ ಕೇಳಿಮ್ಮ ಸಂದೇಶ ಓಕೆ ಇಪ್ಪತ್ತು ಐದು ತೊಂಬತ್ತೆಂಟು ಸಮಯ ಹೇಳಿಮ್ಮ ಬೆಳಿಗ್ಗೆ ಹತ್ತು ಮೂವತ್ತೊಂಬತ್ತು ಓಕೆ ನಕ್ಷತ್ರ ಹೇಳಿಮ್ಮ

ಸಡನ್ನಾಗಿ ಆಗಿ ಜಾಬ್ ಆಗುತ್ತೆ ನೀವು ಎಣಿಸಿದ ರೀತಿಯಲ್ಲಿ ಆಗೋದಿಲ್ಲ ಮಾರ್ಥ ಆಯಿತಾ ಅವನಿಗೆ ಎಣಿಸದೇ ಇರುವಂಥ ಕಡೆಯಿಂದ ಆಫರ್ ಬರುತ್ತಮ್ಮ ಎಣಿಸದೇ ಇರುವ ಕಡೆಗೆ ಅವನು ಹೋಗ್ತಾನೆ ಒಳ್ಳೆ ಜಾಬ್ ಆಗುತ್ತೆ ಅವನಿಗೆ ಅಂತ ಸಮಸ್ಯೆಗಳ ಜಾತಕದಲ್ಲಿಂತೂ ತೋರಿಸ್ತಾ ಇಲ್ಲಮ್ಮ ರೈಟ್ ತಾನೆ ಜಾಬ್ ಆಗುದಿಲ್ಲ ಅಂತ ಜಾತಕ ತೋರಿಸ್ತಾ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲಿಗೆ ಅವರಿಗೆ ಇಪ್ಪತ್ತ ನಾಲ್ಕನೇ ವಯಸ್ಸು ರನ್ನಿಂಗ್ ಆಗ್ತೊಂಡು ಇಪ್ಪತ್ತ್ ನಾಲ್ಕನೇ ವಯಸ್ಸಿಗೆ ಎಕ್ಸಾಕ್ಟ್ ಆಗಿ ಜಾಬ್ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಇದೆ ಅದು ಕೂಡ ದೂರ ಹೋಗುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಅಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಓಕೆ ನೋ ಪ್ರಾಬ್ಲಮ್ ಇಲ್ಲಿ ಏನಾಗುತ್ತೆ ಈಗ ನಾನು ಪ್ರಶ್ನಾ ಕಾಲವನ್ನು ಇಟ್ಟುಕೊಂಡಾಗ ಏನಾಗುತ್ತೆ ಅಲ್ಲಿ ಬುಧ ಇದ್ದಾನೆ ಬುಧನಿಂದ ಶುಕ್ರ ಬಂದುಬಿಟ್ಟಿದ್ದಾನೆ ಶುಕ್ರ ಮಾಡ್ತಾನೆ ಶುಕ್ರ ಭಾಗ್ಯದಲ್ಲಿ ಬಂದು ಉಚ್ಚ ಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸೊ ಏನಾಗುತ್ತೆ ಸಾಧಾರಣ ಮಟ್ಟಿನ ಜಾಬ್ ಆಗುದಿಲ್ಲ ಈಗ ಯಾರಾದ್ರೂ ಕರೀತಾರೆ ಏ ಅದು ಬೇಡಪ್ಪ ಅದು ಸ್ಯಾಲ್ರಿ ಸಣ್ಣದಾಯ್ತು ನನ್ಗೆ ಬೇಕಾಗಿಲ್ಲ ನಾನ್ ಬಿಟ್ಟು ಬಿಟ್ಟೆ ನನ್ಗೆ ಈಗಲೇ ಲಕ್ಸುರಿ ಜಾಬ್ ಬೇಕು ಈಗಲೇ ಅಂತ ಒಂದು ಫ್ಲೆಕ್ಸಿಬಿಲಿಟಿ ಜಾಬ್ ಬೇಕು ಅಂದ್ರೆ ಮಾಡ್ತೇನಿಲ್ಲ ಅಂದ್ರೆ ಮಾಡಲ್ಲ ನಿಮ್ಮ ಮಗನ ಹತ್ರ ಕೇಳಿ ನೋಡಿಮ್ಮ ಓಕೆನಾ ಅದಕ್ಕೋಸ್ಕರ ಅಲ್ಲಮ್ಮ ನಾನು ಏನು ಹೇಳ್ತಾ ಇದ್ದೀನಿ ಅರ್ಧ ಅರ್ಥ ಮಾಡ್ಕೊಂಡು ನಿಮ್ಮ ಮಗನ ಮೆಂಟಾಲಿಟಿ ಏನು ಅಂದ್ರೆ ನಾನು ಕಷ್ಟವಾದ ಜಾಬ್ ಅಥವಾ ಸಂಬಳ ಕಡಿಮೆ ಇರೋ ಜಾಬ್ ನಾನಂತೂ ಮಾಡಲ್ಲ ರೈಟಾ ಬಟ್ ನೀವು ಅದನ್ನ ಮಾಡಿಕೊಂಡಾಗಲೇ ಮುಂದುವರಿಯುವುದಮ್ಮ ಅನ್ಯತ ಮುಂದುವರಿಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ಶನಿ ಇದ್ದಾನೆ ಶನಿ ಏನು ಮಾಡ್ತಾನೆ ಕನಿಷ್ಠದಿಂದ ಆರಂಭ ಮಾಡು ಸಣ್ಣದ್ರಿಂದ ಆರಂಭ ಮಾಡು ನೀನು ದೊಡ್ಡ ಮಟ್ಟಕ್ಕೆ ಹೋಗ್ತೀಯಾ ಮೊದಲೇ ದೊಡ್ಡ ಮಟ್ಟ ಬೇಕು ನಾನು ಕೊಡುವುದಿಲ್ಲ ಏನಾಯ್ತೀಗ ಆಯ್ತಾ ಅರ್ಧ ಆಯ್ತಮ್ಮ ಹಾಗಾದ್ರೆ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ನಿಮ್ಮ ಮಗ ಏನು ಜಾಬ್ ಸಿಕ್ಕಿತು ಅದರ ಹೋಗಿ ಸೇರ್ಕೊಳ್ಬೇಕು ಅದು ಏನೇ ಬೇಕಾದ್ರೂ ಆಗ್ಲಿಮ್ಮ ಯಾವುದೇ ಜಾಬ್ ಆಗ್ಲಿ ಅಲ್ಲಿ ಎಷ್ಟು ಬೈವರಿಲಿ ಸಂಬಳ ಸಿಗದೇನೆ ಹೋಗ್ಲಿ ಕಡಿಮೆ ಸಂಬಳ ಸಿಗ್ಲಿ ಜಾಬ್ ಮಾಡ್ಕೊಳ್ಬೇಕು ಅದು ಮಾಡ್ಕೊಂಡ ನಂತರ ಏನಾಗುತ್ತೆ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರಮ್ಮ ಪರವಾಗಿಲ್ಲ ನೋಡಿ ಏನಾಗುತ್ತೆ ಇಲ್ಲಿ ಶುಕ್ರ ಏನ್ ಮಾಡ್ತಾನೆ ಥರ್ಡ್ ಹೌಸ್ ಅನ್ನ ನೋಡ್ತಾ ಇದ್ದಾನೆ ಥರ್ಡ್ ಹೌಸ್ ಅಂದ್ರೇನು ನಿಮ್ಮ ಬ್ಯಾಜ್ ಬ್ಯಾಜ್ ಅಂದ್ರೆ ಗೊತ್ತಾಗೋದಂದ್ರೆ ನನಗೆ ಮೊದ್ಲೇ ಅಲ್ಲಿ ಬ್ಯಾಜ್ ಸಿಗ್ಬೇಕಂತ ನನಗೆ ಆ ಮಟ್ಟ ಸಿಗ್ಬೇಕು ಆ ಮಟ್ಟಕ್ಕೆ ನಾನು ಹೋಗಬೇಕು ಅದು ಸಿಗುವುದಿಲ್ಲ ಅದು ಕಷ್ಟ ಉಂಟು ಸನಿ ಏನು ಹೇಳ್ತಾನೆ ಕನಿಷ್ಠದಿಂದ ಸ್ಟಾಲ್ ಮಾಡು ನಾನು ನಿನ್ನನ್ನು ಆ ಎತ್ತರಕ್ಕೆ ಕೊಂಡೊಯ್ತು ಅಂತ ಹೇಳ್ತಾ ಇದ್ದೇನೆಮ್ಮ ಕಥೆ ಹೇಳ್ತಾ ಇದ್ದಾನೆ ಸೊ ಇದ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆದಾಗ್ಲಿತಾ ಓಕೆನಾ ಓಕೆ ಅಲ್ವಾ ತುಂಬಾ ಜನಕ್ಕೆ ಇದೊಂದು ಸಮಸ್ಯೆ ಅಂತ ಹೇಳ್ತೇನೆ ಸಣ್ಣ ಮಟ್ಟಿಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಇವ್ರು ಹೇಳ್ತಾ ಒಂದು ವರ್ಷ ಜಾಬ್ ಇಲ್ಲ ಜಾಬ್ ಇಲ್ಲ ಏನ್ ಜಾಬ್ ಇಲ್ಲ ಎಷ್ಟು ಆಫರ್ ಬಂದಿರ್ತಾರೆ ಜಾಬ್ ಇಂದ ಇವ್ರು ಮಾಡಿರೋದಿಲ್ಲ ಅಷ್ಟೇ ಬೇರೆ ಏನಿಲ್ಲ ರೈಟ್ ಅಂತ ಪರಿಸ್ಥಿತಿ ಓಕೆ ಇರ್ಲಿ ಸೊ ನಿಮ್ಗೆ ದೈವದ ಬಗ್ಗೆ ಈಗ ಅದಕ್ಕೋಸ್ಕರ ನೋಡಿ ಇವರೆಲ್ಲ ಈಗ ಮಗನ ಬಗ್ಗೆ ಹೇಳಿದ್ರು ಜಾಬ್ ಬಗ್ಗೆ ಅಲ್ವಾ ಇವರೆಲ್ಲ ದೈವದ ಬಳಿಗೆ ಹೋಗಬೇಕಾಗುತ್ತೆ ಯಾರೇ ಆದ್ರೂ ಕೂಡ ಮಗನ ಬಗ್ಗೆ ಮಕ್ಕಳ ಬಗ್ಗೆ ಚಿಂತೆ ಬಂತು ನಿಮಗೆ ನಿಮಗೆ ಅಲ್ಲಿಂದ ಸಮಸ್ಯೆ ಉಂಟು ಅದು ಕರೀತಾ ಉಂಟು ಅಂತ ಅರ್ಥ ನಿಮ್ಮನ್ನು ಕರೀತಾ ಉಂಟು ಅಲ್ಲಿಗೆ ಹೋಗಿ ನೀವು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೋಡಿ ಅಂತ ಹೇಳ್ತೇನೆ ಒಂದು ವೇಳೆ ಮಕ್ಕಳು ಸರಿ ಇಲ್ಲ ಅದು ಸರಿ ಇಲ್ಲ ಡೆಫಿನೆಟಾಗಿ ಅಲ್ಲಿ ಸರಿಯೇ ಇಲ್ಲ ಅಂತಾಯಿತು ಓಕೆನಾ ಆ ಪಾರ್ಟೇ ಸರಿ ಇಲ್ಲ ಅಂತಾಯಿತು ಹಾಗಾದರೆ ಅದನ್ನು ಎಲ್ಲರೂ ಒಟ್ಟುಗೂಡಿ ಸರಿ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅಥವಾ ನಿಮ್ಮಿಂದೇನು ದೋಷ ಆಗಿದೆ ಅದನ್ನು ಹೋಗಿ ಅಲ್ಲಿ ಮಾಫಿಯನ್ನು ಕೇಳಿಕೊಂಡು ಬರಬೇಕಾದ ಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಮಾಡಿ ನೋಡಿ ಅಂತ ಹೇಳ್ತೇನೆ ಓಕೆನಾ ರೈಟಾಗಿ ಗೊತ್ತಾಯ್ತಾ ಸೊ ಇದೆಲ್ಲ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಈಗ ಒಬ್ಬ ವ್ಯಕ್ತಿ ಯಾರಾದರೂ ಬಂದು ನನ್ನ ಮಗ ಸರಿಯಿಲ್ಲ ಮದುವೆ ಆಗಿಲ್ಲ ನನ್ನ ಮಾತು ಕೇಳುವುದಿಲ್ಲ ಮಗನ ಮಾತು ಕೇಳುದಿಲ್ಲ ಅವರಿಗೆ ಒಂದೇ ಸೊಲ್ಯೂಷನ್ ದೈವದ ಬಳಿಗೆ ಹೋಗಿ ನೀವು ಓಕೆನಾ ದೈವದ ಬಳಿ ಮತ್ತು ಜ್ಯೋತಿಷಲ್ಲಿ ಏನು ಸೊಲ್ಯೂಷನ್ ಉಂಟು ಅದು ಮಾತು ಬೇರೆ ದೈವದ ಬಳಿಗೆ ಹೋಗಿ ನಿಮ್ಮ ದೈವದ ಬಳಿಗೆ ಯಾವಾಗ ಹೋಗಿದ್ದೀರಾ ಏನು ಮಾಡಿದ್ದೀರಾ ಅಲ್ಲಿ ಏನು ನಡೀತಾ ಉಂಟು ಸೊ ಅದೆಲ್ಲ ಅರ್ಥ ಮಾಡಿಕೊಳ್ಳಿ ಆನಂತರ ಅಲ್ಲಿ ಹೋಗಿ ಸೇವೆ ಮಾಡಿ ನೋಡೋಣ ನಿಮ್ಮ ಮಕ್ಕಳು ಸರಿ ಆಗ್ತಾರೆ ಇಲ್ವ ಅಂತ ರೈಟ್ ತಾನೆ ಅದು ಆಗಿ ಆಗ್ತಾರೆ ಓಕೆನಾ ರೈಟ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದಪ್ಪ ಅದಕ್ಕೋಸ್ಕರ ಈ ಒಂದು ನಾಗದೇವರಿಗೆ ನಮ್ಮ ಕುಟುಂಬದಲ್ಲಿ ಆನಂತರ ದೈವ ದೇವರಿಗೆ ಬಹಳಷ್ಟು ಮಹತ್ವ ಇದೆ ಅದು ಸುಮ್ ಸುಮ್ಮನೆ ಅಂತ ಯಾರೂ ಹೇಳಿರೋದಿಲ್ಲ ನಮ್ಮ ಹಿರಿಯರದನ್ನು ಸುಮ್ ಸುಮ್ಮನೆ ಆಚರಣೆ ಮಾಡ್ಕೊಂಡು ಬಂದಿರೋದಿಲ್ಲ ಅದರಲ್ಲಿ ಏನೋ ಒಂದು ಲಾಜಿಕ್ ಇದೆ ಏನೋ ಒಂದು ಒಳ್ಳೇದಾಗೋದಿದೆ ಅದು ಅವರಿಗೆ ಒಳ್ಳೇದಾಗಿದೆ ಅದನ್ನು ನಮಗೂ ಕಲಿಸಿಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ನೀವು ಫಾಲೋ ಮಾಡಬೇಕು ಅದರ ಮುಖಾಂತರ ಲೈಫನ್ನು ತುಂಬ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ಬಹಳ ಫೇವರೇಬಲ್ ಅದು ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಓಕೆನಾ ಬಹಳಷ್ಟು ವಿಚಾರಗಳಿವೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡಲಿಕ್ಕೆ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಮಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಏನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ಅವೆಲ್ಲರೂ ನೋಡ್ತಾ ಇರಿದ್ದಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ